ಕೊರೋನಾ ವಾರಿಯರ್ಸ್ಗೆ ಗೌರವ ವಿಶೇಷ ಸರಣಿ ಕಾರ್ಯಕ್ರಮ ಈಗ ಮೂಡಿ ಬರ್ತಾ ಇದೆ. ಕೋವಿಡ್ 19ರ ಸಂದರ್ಭದಲ್ಲಿ ಗೌರವದಿಂದ ಸ್ವಯಂ ಸೇವಕರಾಗಿ ಶ್ರಮಿಸುತ್ತಿರುವ ವಿವಿಧ ಕ್ಷೇತ್ರದ ಸ್ವಯಂ ಸೇವಕರೊಂದಿಗೆ ನೇರ ಫೋನಿನ ಸಂವಾದ ಕಾರ್ಯಕ್ರಮದಲ್ಲಿ ಕೊಡಗಿನ ವಿವಿಧ ಕ್ಷೇತ್ರಗಳಲ್ಲಿ ಕೊರೋನಾ ವಾರಿಯರ್ಸ್ ವಿರುದ್ಧ ಸಾರ್ವಜನಿಕರಿಗೆ ಜಾಗೃತಿ ಹಾಗೂ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುತ್ತಿರುವ ಸ್ವಯಂ ಸೇವಕರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು. ವಾಟ್ಸಪ್ ಅಥವಾ SMS ಸಂದೇಶವನ್ನು ಕಳಿಸುವ ಮುಖಾಂತರ. SMS ವಿಷಯ ಕೋವಿಡ್ 19ರ ಸಂದರ್ಭದಲ್ಲಿ ಸಮಾಜಕ್ಕೆ ತಮ್ಮಿಂದ ಆಗುವ ಸಹಾಯ ಮಾಡುತ್ತಿರುವ ಹಾಗೂ ನೀವು ಕಂಡಂತೆ ಸಮಾಜಕ್ಕೆ ಸಹಾಯ ಮಾಡಿದ ಸ್ವಯಂ ಸೇವಕರ ಬಗ್ಗೆ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 9740871827 9740871827. ಕೇಳಿದರೆ ಕಾರ್ಯಕ್ರಮ ಕೊರೋನಾ ವಾರಿಯರ್ಸ್ಗೆ ಗೌರವ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಈಗ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ ಪೊನ್ನಂಪೇಟೆಯ ಚಿತ್ರಕಲಾವಿದ ಗಣಿ ಅವರು. ಗಣಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಗಣಿ ಅವರೇ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಗಣಿ ಅವರೇ ನೀವು ಪೊನ್ನಂಪೇಟೆ ಅವರು? ಓಕೆ. ನೀವು ಸ್ವಯಂ ಸೇವಕರಾಗಿ ಯಾವ ರೀತಿ ಕೆಲಸ ಮಾಡ್ತೀರಿ ಈ ಲಾಕ್ಡೌನ್ ಸಂದರ್ಭದಲ್ಲಿ? ಸರ್, ನಾನು ಚಿತ್ರ ಕಲಾವಿದ, ಕುಂಚ ಕಲಾವಿದ. ಎಷ್ಟು ವರ್ಷದಿಂದ? ಸರ್, ಒಂದು 17 ವರ್ಷ ಆಯ್ತು. 17 ವರ್ಷದಿಂದ? ಓಕೆ. ಮೂಲತಃ ಪೊನ್ನಂಪೇಟೆ ಅವರ? ನೀವು ಸರ್? ಬಾಳೆಲೆ. ನಮ್ದು ಬಾಳೆಲೆ. ಓಕೆ. ಈಗ ಪೊನ್ನಂಪೇಟೆಯಲ್ಲಿ ನೆಲೆಸಿದ್ರಿ? ಸರ್. ಓಕೆ, ಹೇಳಿ ಗಣಿ, ನೀವು ಯಾವ ರೀತಿ ಈ ಕೋವಿಡ್ 19ರ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅರಿವನ್ನ ಮೂಡಿಸುವ ಕೆಲಸವನ್ನು ಮಾಡ್ತಿದ್ರಿ? ಸರ್, ನಾವು ಚಿತ್ರ ಬರೆಯುವ ಮುಖಾಂತರ ತಿಳಿಸ್ತಾ ಇದ್ದೀವಿ. ಚಿತ್ರ ಬರೆಯುವ ಮುಖಾಂತರ ಯಾವ ರೀತಿ ಚಿತ್ರವನ್ನ ಬರಿತಾ ಇದ್ರಿ? ಅದೇ ಕೊರೋನಾ ಬಂದು ಡ್ರಾಯಿಂಗ್ ಮಾಡ್ತಾ ಇದ್ದೀನಿ. ಅದು ರೋಡ್ಗಳಲ್ಲೆಲ್ಲ. ಎಲ್ಲಿ ಮಾಡ್ತಿದ್ರಿ? ಈಗ ಪೊನ್ನಂಪೇಟೆಯಲ್ಲಿ ಮಾಡಿದ್ದೀನಿ ಸರ್, ಎರಡು ಕಡೆ ಮಾಡಿದ್ದೀನಿ, ಬಾಳೆದಲ್ಲಿ ಮಾಡಿದ್ದೀನಿ. ಓಕೆ. ಗೋಣಿಕೊಪ್ಪ ಬಸ್ ಸ್ಟ್ಯಾಂಡ್ ಭಾಗ ಮಾಡಿದ್ದೀನಿ, ಮಡಿಕೇರಿ ಮಾಡಿದ್ದೀನಿ, ಟೋಲ್ ಗೇಟ್ ಅಲ್ಲಿ. ಹಾ ಹಾ ಹಾ, ಮಡಿಕೇರಿಲೂ ಮಾಡಿದಿರಿ? ಹಾ ಸರ್. ಓಕೆ. ಮೂರ್ ನಾಡಲ್ಲಿ ಮಾಡಿದ್ದೀನಿ, ಮೇನ್ ರೋಡ್ ಅಲ್ಲಿ. ಹಾ 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 ಹಾ, ಮೂರ್ ನಾಡಲ್ಲಿ ಮಾಡಿದಿರಿ. ಹಾ ಸರ್. ಓಕೆ. ಈ ಒಂದು ಚಿತ್ರವನ್ನ ಬಿಡಿಸುವ ಹವ್ಯಾಸ ನಿಮಗೆ ಮೊದಲಿಂದನೂ ಇತ್ತು? ಹಾ, ಚಿಕ್ಕದಿಂದನೂ ಇದೆ ಸರ್. ಓಕೆ. ಈ ರೀತಿ ಕೆಲಸ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಸರ್, ಈಗ ಈ ಕೊರೋನಾ ಬಗ್ಗೆ ಪೊಲೀಸ್ನವರು ಆಶ ಕಾರ್ಯಕರ್ತರವರೆಲ್ಲ ಇದು ಮಾಡ್ತಿದ್ದಾರೆ, ಸಖತ್ ಕಷ್ಟಪಡ್ತಾ ಇದಾರೆ. ಹೌದು. ಎಲ್ಲ ಜಾಗೃತಿ ಮೂಡಿಸ್ತಾ ಇದಾರೆ. ನಾನೀಗ ಚಿತ್ರಕಲಾವಿದಿಗೆ ಡ್ರಾಯಿಂಗ್ ಮಾಡಿ ಈ ತರ ಒಂದು ಮೆಸೇಜ್ ಕೊಡ್ಬೋದು ಅಂತ ಹೇಳಿ ನಾನು ಚಿತ್ರ ಸ್ಟಾರ್ಟ್ ಮಾಡಿದೆ ಸರ್. ಓಕೆ. ಯಾವಾಗಿಂದ ಶುರು ಮಾಡಿದ್ರಿ? ನಾನೀಗ 1 ತಿಂಗಳಾಗಿದೆ ಸರ್ ಸ್ಟಾರ್ಟ್ ಮಾಡಿ. ಅಂದ್ರೆ ಯಾವಾಗ ಲಾಕ್ಡೌನ್ ಶುರು ಆಯ್ತು ಅವಾಗಿಂದ ಶುರು ಮಾಡಿದ್ರಿ? ಅವಾಗ ಲಾಕ್ಡೌನ್ ಶುರುವಾಗಿ ಒಂದ್ 2-3 ದಿವಸ ಆದ್ಮೇಲೆ ನಾ ಸ್ಟಾರ್ಟ್ ಮಾಡಿದೆ. ಓಕೆ. ಈಗ ಚಿತ್ರವನ್ನ ಬಿಡಿಸಿ ಅರಿವಿನ ಮೂಡಿಸ್ಬೇಕು ಅಂತ ಯಾಕೆ ಅನಿಸ್ತು ಅಂತ ಹೇಳಿದ್ರಿ ನೀವು? ಏನಾದ್ರೂ ಚಿತ್ರವನ್ನ ಬಿಡಿಸಿ ಅದರ ಸ್ಲೋಗನ್ ಏನಾದ್ರು ಕೊಡ್ತಾ ಇದ್ರ? ಕೊಡ್ತಾ ಇದ್ದೆ ಸರ್. ಯಾವ ರೀತಿ? ಅದು ಕೊರೋನಾದ ಒಂದು ಡ್ರಾಯಿಂಗ್ ಮಾಡಿ ಬಂದರೆ ನೀ ಬೀದಿಗೆ ಬರುವೆ ನಾ ನಿಮ್ ಮನೆಗೆ ಅಂತ ಹೇಳಿ ಅದೊಂದು ಬರಿತಿದ್ದೆ. ಓಕೆ. ಮನೆಯಲ್ಲೇ ಕೊರೋನಾ ನಾಶವಾಗಲಿ ಕೊರೋನಾ ಅಂತ ಹೇಳಿ ಅದೊಂದು ಬರಿತಿದ್ದೆ ಸರ್. ಓಕೆ. ಎಲ್ಲೆಲ್ಲಿ ನೀವು ಹೇಳಿದ್ರಿ, ಮಡಿಕೇರಿಯಲ್ಲಿ ಬಿಡಿಸಿದ್ರಿ, ಮೂರ್ನಾಡಿನಲ್ಲಿ ಬಿಡಿಸಿದ್ರಿ, ಹಾಗೆ ಪೊನ್ನಂಪೇಟೆಯಲ್ಲಿ ಬಿಡಿಸಿದ್ರಿ ಅಂತ ಹೇಳಿ. ಈಗ ಈ ಒಂದು ಚಿತ್ರವನ್ನ ಬಿಡಿಸೋದ್ರಿಂದ ಜನರಿಗೆ ಅರಿವು ಮೂಡ್ತಾ ಇದೆ ಅಂತ ಅನ್ಸುತ್ತಾ? ಅನಿಸ್ತದೆ ಸರ್. ಇಲ್ಲಿ ಎಷ್ಟರ ಮಟ್ಟಿಗೆ ಪ್ರಯೋಜನಕಾರಿ ಅನ್ಸುತ್ತೆ? ಎಪ್ಪತ್ತು ಪರ್ಸೆಂಟ್ ಶ್ರಮ ಆಗಿದೆ, 30% ಜನಗಳಿಗೆ ಅರಿವು ಆಗ್ತಿಲ್ಲ ಅಂತೀರಾ? ಈಗ ಹಳ್ಳಿ ಸೈಡ್ ಎಲ್ಲ ಹಂಗೆ ಬರ್ತಾ ಇದಾರಂತೆ. ಹಾ, ಎಲ್ಲ ಕಡೆ ಕರಿತಾ ಇದಾರೆ, ಬರೀಲಿಕ್ಕೆ ಪಂಚಾಯತಿಗಳಿಂದ ಕರಿತಾ ಇದಾರೆ, ಬಂದು ಡ್ರಾಯಿಂಗ್ ಮಾಡಿ ಅಂತ ಹೇಳಿ. ಓಕೆ. ಹಾ, ಅಂದ್ರೆ 3ನೇ ತಾರೀಕು ಕಳೆದ್ಮೇಲೆ ಹಿಂಗೆ ಲಾಕ್ಡೌನ್ ಇದ್ರೆ ಕಂಟಿನ್ಯೂ ಇದ್ರೆ ಹೋಗಿ ಮಾಡ್ಕೊಡ್ತೀವಿ ಸರ್. ಅಂದ್ರೆ ಈಗ ನೀವು ರೋಡ್ ನಲ್ಲಿ ಬರೆಯುವಂತದ್ದ ಇಲ್ಲ ಗೋಡೆ ಮೇಲೆ ಬರೆಯುವಂತದ್ದ, ಹೇಗೆ? ರೋಡ್ ನಲ್ಲಿ ಬರೆದ್ರೆ ವಿಶೇಷವಾಗಿರುತ್ತೆ ಅಂತೇಳಿ ರೋಡ್ ನಲ್ಲಿ ಬರೀತಿದ್ದೀನಿ ಸರ್. ಯಾಕೆ ರೋಡ್ ನಲ್ಲಿ ವಿಶೇಷ ಅನ್ಸುತ್ತೆ ನಿಮಗೆ? ಈ ಗಾಡಿಗಳು ಬರ್ತದೆ ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ, ಸಾಮಾನ್ಯವಾಗಿ ರೋಡ್ ಅಲ್ಲಿ ಯಾರು ಪೇಂಟ್ ಮಾಡೇ ಇಲ್ಲ. ಓಕೆ. ಹಾ, ಅದರಿಂದ ಇದು ವಿಶೇಷ ಅನ್ಸುತ್ತೆ. ಓಕೆ, ವಿಶೇಷ ಅನಿಸಿತ್ತು. ಅದರ ರೀತಿಯಲ್ಲಿ ಅರಿವನ್ನು ಮೂಡಿಸುವ ಕೆಲಸವನ್ನು ಮಾಡ್ತಿದ್ರಿ ಅಲ್ವಾ? ಓಕೆ. ಗಣಿ ಅವರೇ, ಈಗ ನೀವು ಈ ಚಿತ್ರವನ್ನು ಬಿಡಿಸ್ತಾ ಇದ್ದೀರಿ, ನಿಮ್ಮ ಸ್ವಂತ ಖರ್ಚಿಂದ ಬಿಡಿಸ್ತಾ ಇದ್ರೆ ಹೇಗೆ? ನನ್ನ ಸ್ವಂತ ಖರ್ಚಿಂದ ಮಾಡ್ತಾರೆ ಸರ್. ನಿಮಗೆ ಬೇರೆಯವರು ಯಾರು ಕೂಡ ಸಹಾಯವನ್ನು ಮಾಡ್ತಾ ಇದಾರಾ? ಇಲ್ಲ ಇಲ್ಲ ಸರ್, ಸಹಾಯ ಇದುವರೆಗೂ ಆಗಲಿಲ್ಲ. ಇಲ್ಲ ಸರ್. ಓಕೆ. ನೀವೇ ಕೂಡ ತಮ್ಮ ಹಣದಿಂದ ಪರಿಶ್ರಮದಿಂದ ಈ ಕೆಲಸವನ್ನು ಮಾಡ್ತಿದ್ದೀರಿ? ಪರಿಶ್ರಮದಿಂದ ನಾನೇ ಪೇಂಟ್ ತೆಗೆದು ಬಿಸಿಲಲ್ಲಿ ಹೋಗಿ ಬೆಳಿಗ್ಗೆ ಹೋದ್ರೆ ಸಂಜೆ ತನಕ ಆಯ್ತದೆ ಕೆಲಸ. ಓಕೆ. ಅಂದ್ರೆ ಈಗ ನಿಮ್ಗೇನಾದ್ರು ಬೇರೆ ಆದಾಯ ಇದೆಯಾ? ಬೇರೆ ನಮ್ದು ಆರ್ಟಿಸ್ಟ್ ಇದಾರೆ, ನಾನು ಬೇರೆ ಕೆಲಸಗಳು ಮಾಡ್ತಾ ಇರ್ತೀನಿ, ಗೋಡೆ ಬರಹ ಎಲ್ಲ ಬರಿತಾ ಇರ್ತೀನಿ. ಅಂದ್ರೆ ಈಗ ಎಲ್ಲ ಕೆಲಸಗಳು ನಿಂತಿದೆ ಅಲ್ವಾ? ಎಲ್ಲ ನಿಂತೋಗಿದೆ ಸರ್.
ಆದರೂ ಕೂಡ ನಿಮಗೆ ಆದಾಯ ಇದೆಯಾ? ಇಲ್ಲ ಸರ್, ಏನಿಲ್ಲ, ಯಾವುದೇ ಥರ ಅದೇನಿಲ್ಲ. ಹಾಂ ಹಾಂ, ಆದಾಯ ಇಲ್ಲದೆ ಈ ಕೊರೋನಾ ವಿರುದ್ಧ ಹೋರಾಡಲಿಕ್ಕೆ ಏನು ಕೊರೋನಾ ವಾರಿಯರ್ ರೀತಿಯಲ್ಲಿ ಸ್ವಯಂ ಸೇವಕರಾಗಿ ಕೆಲಸವನ್ನು ಮಾಡ್ತಿದ್ದೀರಿ ಅಲ್ವಾ? ಮಾಡ್ತಿದ್ದೀನಿ ಸರ್. ಓಕೆ 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 ಗಣಿ ಅವರೇ, ನಿಮ್ಮ ಈ ಕೆಲಸ ಹೀಗೆ ಮುಂದುವರಿತಾ ಇರಲಿ, ನಿಮ್ಮ ಪರಿಶ್ರಮಕ್ಕೆ ಖಂಡಿತವಾಗಲೂ ಬೆಲೆ ಇರುತ್ತೆ. ಅದಕ್ಕೆ ಕೂಡ ನಾವು ನಿಮ್ಮನ್ನು ಕೊರೋನಾ ವಾರಿಯರ್ಸ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಮಾತಾಡಿಸುವ ಒಂದು ನಮಗೆ ಆಸೆ ಉಂಟಾಯಿತು. ಆ ಆಸೆಗೆ ನೀವು ನಿಮ್ಮ ಸಮಯವನ್ನು ನಮಗೆ ಮೀಸಲಿಟ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಕೇಳಿದ್ರೆ ಕೊರೋನಾ ವಾರಿಯರ್ಸ್ಗೆ ಗೌರವ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಈಗ ನನ್ನ ಜೊತೆ ಮಾತಾಡಲಿಕ್ಕಿದ್ದಾರೆ ಕುಲ್ದೀಪ್ ಪೂಣಚ್ಚ ಅವರು. ಇವರು ಕೊಡಗು ಯುವ ಸೇನಾ ಜಿಲ್ಲಾ ಪ್ರಮುಖ. ಕುಲ್ದೀಪ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಕುಲ್ದೀಪ್ ಅವರೇ, ನೀವು ಕೊಡಗು ಯುವ ಸೇನಾ ಜಿಲ್ಲಾ ಪ್ರಮುಖ ಆಗಿ ಕೆಲಸ ಮಾಡ್ತಿದ್ದೀರಿ. ವಾಲಂಟಿಯರ್ ಅಂತ ಏನು ಹೇಳಿದ್ರೆ ಸ್ವಯಂ ಸೇವಕರಾಗಿ ಈ ಕೊರೋನಾ ವೈರಸ್ ವಿರುದ್ಧ ಯಾರಿಗೆ ತೊಂದರೆ ಆಗ್ತಿದೆ ಅವರಿಗೆ ಸಹಾಯವನ್ನು ಮಾಡುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಲ್ವಾ? ಓಕೆ, ನಿಮ್ಮ ಸಹಾಯ ಯಾವ ರೀತಿ ನಡೀತಿದೆ ಅದ್ರ ಬಗ್ಗೆ ಹೇಳ್ಬೋದ? ಹೇಳ್ತೀವಿ ಸರ್. ನಮ್ದು ಅಂದ್ರೆ ಕೊಡಗು ಯುವ ಸೇನೆ ಅಂತ ಹೇಳ್ಬೋದು, ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡಿದ್ವಿ ಸರ್ 6 ಇಯರ್ಸ್ ಬ್ಯಾಕ್. ಅದರಲ್ಲಿ ಸಚಿನ್ ಅಂತ ಇದ್ರು, ಭರತ್ ಅಂತಿದ್ರು, ಜಯಣ್ಣ, ವಿಘ್ನೇಶ್, ಅಶ್ವಥ್ ಮತ್ತು ಸತೀಶ್ ಅಂತ ಇದ್ರು, ಪುಷ್ಪರಾಜ್ ಅಂತ. ವಾಟ್ಸ್ಆಪ್ ಗ್ರೂಪ್ ಶುರು ಆಗಿದ್ದ ಮೊದಲು 6 ವರ್ಷದಿಂದ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾವು ಮಾಡ್ತಿದ್ವಿ. ಓಕೆ, ವಾಟ್ಸ್ಆಪ್ ಗ್ರೂಪ್ ಮುಖಾಂತರ ನಾವು ಸಮಾಜ ಸೇವೆ ಮಾಡ್ತಿದ್ವಿ, ಮತ್ತೆ ಗಣೇಶೋತ್ಸವ ಮಾಡ್ತಿದ್ವಿ ಮಡಿಕೇರಿಯಲ್ಲಿ. ಆದ್ರೆ ಈ ಕೊರೋನಾ ಅಂತ ಹೇಳೋ ಒಂದು ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಜಿಲ್ಲಾದ್ಯಂತ ನಮ್ದು ವಾಟ್ಸ್ಆಪ್ ಗ್ರೂಪ್ ಇದೆ ಅಲ್ವಾ, ನಮ್ಮ ಕಾರ್ಯಕರ್ತರು ಏನ್ ಹೇಳಿದ್ರು ಅಂದ್ರೆ ಕೊಡಗು ಯುವಸೇನೆ ಮೂಲಕ ನಾವ್ ಏನಾದ್ರೂ ಕೊಡಗು ಜನರಿಗೆ ಸಹಾಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡ್ಕೊಂಡ್ವಿ ಸರ್. ಓಕೆ, ಅದೇ ಪ್ರಕಾರ ನಾವು ಎಲ್ಲಾ ಗ್ರಾಮ ಮತ್ತು ನಗರಗಳ ನಮ್ಮ ಸಂಘದ ಪ್ರಮುಖ ನಂಬರ್ ಅನ್ನು ನಾವು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹರಿಯಕ್ಕೆ ಬಿಟ್ವಿ, ವೈರಲ್ ಮಾಡಿದ್ವಿ ಸ್ವಲ್ಪ. ಓಕೆ, ಅದು ಕೆಲವೊಂದು ಪತ್ರಿಕೆಗಳಲ್ಲೂ ಬಂತು. ಮೊದ್ಲಿಗೆ ನಮ್ಮ ಕಾರ್ಯಕರ್ತರು 10 ಜನ ಮಡಿಕೇರಿ ನಗರದ ಕಾರ್ಯಕರ್ತರು ಜಿಲ್ಲಾಡಳಿತದೊಂದಿಗೆ ಆಹಾರ ಕಿಟ್ ಅನ್ನು ತಯಾರಿಸ್ತಿದ್ರು ಅಂಬೇಡ್ಕರ್ ಭವನದಲ್ಲಿ, ಅದಕ್ಕೆ ಸಹಕಾರ ಕೊಟ್ರು, ಒಂದು 2 ಡೇಸ್ ವರ್ಕ್ ಮಾಡಿದ್ರಲ್ಲಿ. ಓಕೆ, ನಂತರ ಗೋಣಿಕೊಪ್ಪದ ಸೆಕೆಂಡ್ ಬ್ಲಾಕ್ ನಲ್ಲಿ ನಿವಾಸಿ 20 ಜನ ನಿವಾಸಿಗಳಿಗೆ ಕಿಟ್ ಅನ್ನು ವಿತರಿಸಿದ್ರು. ಅಲ್ಲೊಂದು ಸ್ಲಮ್ ಜನಗಳಿದ್ರು 2ನೇ ಬ್ಲಾಕ್ ಅಲ್ಲಿ, ಅವರಿಗೆ ಕಿಟ್ ಕೊಟ್ವಿ. ಆಮೇಲೆ ಮಡಿಕೇರಿಯ ಗೌಳಿ ಬೀದಿಯಲ್ಲಿ ಒಂದು 25 ಕುಟುಂಬಗಳಿಗೆ ಕಿಟ್ ಕೊಟ್ವಿ ಸರ್. ಆಮೇಲೆ ಇದು ಇದು ಮಾಧ್ಯಮದಲ್ಲಿ ಮತ್ತೆ ಟಿವಿ ಚಾನೆಲ್ ಎಲ್ಲ ಪ್ರಸಾರ ಆಗಿದ್ ನೋಡ್ಬಿಟ್ಟು ಚಮಾರ್ಪೇಟೆಯಿಂದ ಒಂದು 5 ಜನ ವೃದ್ಧ ಕುಟುಂಬದವರು ಒಂದು ನಮ್ಗೆ ಕಿಟ್ ಬೇಕು, ನಮ್ಗೆ ಏನು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ನಮ್ಮ ಅಲ್ಲಿ ಸ್ಥಳೀಯ ಕಾರ್ಯಕರ್ತರಿಗೆ ಮನವಿ ಮಾಡ್ಕೊಂಡ್ರು. ಓಕೆ, ಅವ್ರಿಗೂ ಒಂದು 5 ಜನ ವೃದ್ಧ ಕುಟುಂಬಕ್ಕೆ ಒಂದು ಕಿಟ್ ಅನ್ನು ಮಾಡಿಕೊಟ್ವಿ ಸರ್. ಓಕೆ, ಸದ್ಯಕ್ಕೆ ಇಷ್ಟು ಮಾಡಿದೀವಿ. ಮತ್ತೆ ಇದು ನಮ್ಗೆ ಫೇಸ್ಬುಕ್ ಪೇಜ್ ಮೂಲಕ ಒಂದು ಮನವಿ ಬಂತು, ಚನ್ನಗುಲಿ ಗ್ರಾಮಸ್ಥರು ನಮ್ ಜೊತೆ ಪಡಿತರ ಇಲ್ಲ, ಪಡಿತರ ಸಿಕ್ಕಿದ್ರು ನಮ್ಗೆ ದಿನಸಿ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಮನವಿ ಮಾಡಿಕೊಟ್ರು. ಇದನ್ನು ನಾವು ಮಾಧ್ಯಮ ಸ್ಪಂದನದಲ್ಲಿ ವರ್ಕ್ ಮಾಡ್ತಿರುವಂತ ಸುವರ್ಣ ಚಾನೆಲ್ ವರದಿಗಾರ ಕಿಶೋರ್ ರೈ ಅವರ ಮೂಲಕ ಜಿಲ್ಲಾಡಳಿತ ಗಮನಕ್ಕೆ ತಂದ್ವಿ ಸರ್. ಓಕೆ, ಅದಕ್ಕೆ ಜಿಲ್ಲಾಡಳಿತ ಮತ್ತು ಅಲ್ಲಿನ ಜನಪ್ರತಿನಿಧಿಗಳು ಸ್ಪಂದಿಸಿ ಅಲ್ಲಿ 17 ಕುಟುಂಬಕ್ಕೆ ಏನು ಪಡಿತರ ಚೀಟಿ ಏನಿತ್ತಲ್ಲ ಅವರಿಗೆ ರೇಷನ್ 17 ಕುಟುಂಬಕ್ಕೆ ಒಂದು ಕಿಟ್ ಅನ್ನು ವಿತರಿಸಿದ್ರು ಸರ್. ಓಕೆ, ಕುಲ್ದೀಪ್ ಅವರೇ, ನೀವು ವಾಟ್ಸ್ಆಪ್ ಗ್ರೂಪ್ ಅನ್ನ ಶುರು ಮಾಡಿಕೊಂಡು 6 ವರ್ಷದಿಂದ ಸಾಮಾಜಿಕ ಕಾರ್ಯಕರ್ತರಾಗಿ ಕೆಲಸವನ್ನ ಮಾಡ್ತಾ ಇದ್ರಿ. ತದನಂತರ ಈ ಏನು ಲಾಕ್ಡೌನ್ ಮತ್ತೆ ಕೊರೋನಾ ವೈರಸ್ ಸಂಬಂಧಪಟ್ಟಂತೆ ಲಾಕ್ಡೌನ್ ಆಯ್ತು, ಆ ಸಂಬಂಧದಲ್ಲಿ ಬಹಳಷ್ಟು ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರಿ. ಈಗ ನಿಮ್ಮ ಕೆಲಸಗಳನ್ನ ತುಂಬಾ ಜನ ಮೆಚ್ಚಿಕೊಂಡು ನಿಮಗೆ ಬಹಳಷ್ಟು ಜನ ಮೆಸೇಜ್ ಮಾಡ್ತಿದ್ದಾರೆ ನಮಗೆ ಸಹಾಯ ಬೇಕು ಅಂತ ಹೇಳಿ ಅಲ್ವಾ? ಅದನ್ನ ನಾವು ಗ್ರೂಪ್ ಅಲ್ಲಿ ಚರ್ಚೆ ಮಾಡ್ತೀವಿ. ನಾವು ಹೊರಗಡೆ ಎಲ್ಲೂ ಫಂಡ್ ಕಲೆಕ್ಟ್ ಮಾಡ್ತಿಲ್ಲ ಅಥವಾ ಹೊರಗಡೆ ಯಾವ ದಾನಿಗಳ ಜೊತೆನೂ ಕೇಳ್ತಾ ಇಲ್ಲ. ನಮ್ಮ ಗ್ರೂಪ್ ಅಲ್ಲಿ ಎಷ್ಟು ಸದಸ್ಯರು ಇದಾರೆ ಅವ್ರಿಗೆ ನಾವು ಇಂಥದೊಂದು ಕಾರ್ಯಕ್ರಮ ಇದೆ, ಇಂಥ ಇಷ್ಟು ವೆಚ್ಚ ಆಗುತ್ತೆ, ಯಾರಾದ್ರೂ ಮುಂದೆ ಬಂದ್ರೆ ನೀವು ನಿಮ್ಮ ಕೈಯಾರ ಸಹಾಯ ಮಾಡಿ ಅಂತ ನಮ್ಮ ಕಾರ್ಯಕರ್ತರಲ್ಲೇ ಕೇಳ್ಕೊಂಡು ನಾವು ಬೇರೆಯವ್ರ ಹತ್ರ ಕೇಳೋ ಪರಿಸ್ಥಿತಿ ಈಗ ಇಲ್ಲ. ಎಲ್ಲರೂ ಸಮಸ್ಯೆ ಎಲ್ಲ ಇದ್ದಾರೆ, ಅದಕ್ಕೋಸ್ಕರ ನಮ್ಮಲ್ಲೇ ಎಷ್ಟು ಮಟ್ಟಕ್ಕಾಗುತ್ತೋ ಅಷ್ಟು ಮಟ್ಟದಲ್ಲಿ ನಾವು ಸಹಾಯ ಮಾಡ್ತಿದ್ದೀವಿ ಸರ್. ಓಕೆ, ಅಂದ್ರೆ ಈಗ ನಿಮ್ಮ ಏನು ಸದಸ್ಯರಿದ್ದಾರೆ ನಿಮ್ಮ ಯುವ ಸೇನೆಯಲ್ಲಿ ಅವ್ರ ಹತ್ರನೇ ದುಡ್ಡನ್ನ ಕಲೆಕ್ಟ್ ಮಾಡ್ತಿದ್ದೀರಿ ಅಲ್ವಾ? ಹೌದು ಹೌದು.
ಓಕೆ, ಈಗ ನಿಮಗೆ ಯಾಕೆ ಈ ಕೆಲಸಗಳನ್ನ ಮಾಡಬೇಕು ಅಂತ ಅನ್ಸಿದ್ದು? ಯಾಕೆಂದ್ರೆ ನೋಡಿ, 2 ವರ್ಷದಿಂದ ಫ್ಲಡ್ ಆಯ್ತು ಕೊಡಗು ಡಿಸ್ಟಿಕ್ ಅಲ್ಲಿ. ಹೌದು, ಇನ್ನು ಚೇತರಿಸಿಕೊಂಡಿಲ್ಲ ಕೊಡಗು ಜಿಲ್ಲೆ. ಹೌದು, ಆ ಟೈಮಲ್ಲಿ ಮತ್ತೆ ಈಗ ಕೊರೋನಾ ಅಂತ ಹೇಳೋದು ಎಫೆಕ್ಟ್ ಆಯ್ತು, ಅದು ಇನ್ನೂ ಪೆಟ್ಟು ಬಿತ್ತು ಜನರಿಗೆ. ಎಲ್ಲ 1 ತಿಂಗಳಲ್ಲಿ ಆಯ್ತು, ಈಗ ಲಾಕ್ಡೌನ್ ಆಗಿ ಯಾರಿಗೂ ಬಿಸ್ನೆಸ್ ಇಲ್ಲ, ವ್ಯವಹಾರ ಏನು ನಡೀತಿಲ್ಲ. ಆ ಟೈಮಲ್ಲಿ ನಮ್ಮ ನಾವು ಎಲ್ಲ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತೀವಿ ಅಂತ ಹೇಳ್ತೀವಿ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಸಹಾಯ ಮಾಡುವ ಅಂತ ಹೇಳ್ಬಿಟ್ಟು ನಮ್ಮ ಕಾರ್ಯಕರ್ತರೆಲ್ಲ ಒಂದು ಡಿಸಿಷನ್ ತಗೊಂಡ್ವಿ ಸರ್. ಓಕೆ, ಈಗ ಕುಲ್ದೀಪ್ ಅವರೇ, ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಹೇಳ್ಬೋದು ನಮ್ಮ ಕೇಳುಗರಿಗೆ, ಯಾಕೆಂತ ಹೇಳಿದ್ರೆ ನಿಮ್ಮಿಂದ ಅವ್ರಿಗೂ ಕೂಡ ಸಹಾಯ ಆದ್ರೆ ಆಗ್ಲಿ. ಖಂಡಿತ ಸರ್, ಅವ್ರಿಗೆ ನಮ್ಮ ನಾವು ಎಷ್ಟಾಗುತ್ತೋ ನಮ್ಮ ಕೈಲಿ ಸಹಾಯ ಮಾಡ್ತೀವಿ ಸರ್. ಖಂಡಿತವಲ್ಲ, ನಂಬರ್ ಹೇಳಿ. 9 9 8 0 8 0 5 9 5 9 6 4 6 4 9 4 9 4. ಓಕೆ ಕುಲ್ದೀಪ್ ಅವರೇ, ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ ನಾ ಹೇಳ್ತೀನಿ ನಮ್ಮ ಕೇಳುಗರಿಗೆ, 9 9 8 0 5 9 4 9 4. 9 8 0 5 9 6 4 9 4. ಈ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದ್ರೂ ಕೂಡ ಅವರಲ್ಲಿ ಏನು ಕುಲ್ದೀಪ್ ಪುಣಚ್ಚ ಏನಿದ್ದಾರೆ ಅವರ ಕೈಯಲ್ಲಿ ಆದಂತಹ ಸಹಾಯ, ಅವರ ಒಂದು ತಂಡದಿಂದ ಆದಂತಹ ಸಹಾಯವನ್ನು ನಿಮಗೆ ಮಾಡ್ತಾರೆ ಅಂತ ಹೇಳ್ತೀರಿ ಅಲ್ವಾ ಕುಲ್ದೀಪ್? ಹೌದು ಸರ್, ಹೌದು ಸರ್. ಓಕೆ ಕುಲ್ದೀಪ್ ಅವರೇ, ಇಷ್ಟೊತ್ತು ಆಕಾಶವಾಣಿ ಜೊತೆ ಮಾತಾಡಿ ನಿಮ್ಮ ಇನ್ನೊಂದು ಹೇಳಿ. ಆಕಾಶವಾಣಿ ಮುಖಾಂತರ ನಾವು ಕೊಡಗು ಜಿಲ್ಲೆಯಲ್ಲಿ ಕೊರೋನಾ ತಡೆಗಟ್ಟಲು ಏನು ಹಗಲು ರಾತ್ರಿ ಶ್ರಮಿಸುತ್ತಿರುವ ವೈದ್ಯರ ತಂಡ, ನರ್ಸ್ಗಳಿರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಆಶಾ ಕಾರ್ಯಕರ್ತರು ಇರ್ಬೋದು, ಪೌರ ಕಾರ್ಮಿಕರು ಇರ್ಬೋದು, ಮಾಧ್ಯಮ ಮಿತ್ರರು ಇರ್ಬೋದು, ಮತ್ತು ಇನ್ನಿತರ ಎಲ್ಲಾ ಸ್ವಯಂ ಸೇವಕರಿಗೆ ಈ ಮೂಲಕ ಧನ್ಯವಾದ ಸಲ್ಲಿಸುತ್ತೇನೆ. ಖಂಡಿತವಾಗಿ ಕುಲ್ದೀಪ್ ಅವರೇ, ನಿಮ್ಮ ಧನ್ಯವಾದ ಅವರಿಗೆ ತಲುಪಿರುತ್ತೆ. ನಾವು ಕೂಡ ಅವರಿಗೆ ಗೌರವ ಸಲ್ಲಿಸುವಂತ ಕೆಲಸವನ್ನ ಆಕಾಶವಾಣಿ ಮುಖಾಂತರ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಕೇಳಿದ್ರೆ ಕೆಲವೊಂದು ಎಸ್ ಎಮ್ ಎಸ್ಗಳು ನನ್ನ ಕೈ ಸೇರಿದೆ. ಶಿವಣ್ಣ ಕುಂದನಹಳ್ಳಿಯಿಂದ, ಅರಸೀಕೆರೆಯಿಂದ ಕರೆ ಮಾಡಿ, ಸ್ವಯಂ ಸೇವಕರು ದೇಶಾದ್ಯಂತ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಅವರು ಯಾವ ಫಲಾಪೇಕ್ಷೆ ಇಲ್ಲದೆ ಮಾಡುವ ಈ ಕೆಲಸ ಶ್ಲಾಘನೀಯ, ನನಗೂ ಕೂಡ ಬೆಂಗಳೂರು ಆಕಾಶವಾಣಿಯ ಮೂಲಕ ಈ ಸಂದರ್ಭದಲ್ಲಿ ದೊಡ್ಡ ಉಪಹಾರ ಲಭಿಸಿದೆ, ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ನಾನು ಗೋಣಿಕೊಪ್ಪಲು ನಿವಾಸಿ ರಶ್ಮಿ ದೇವಯ್ಯ, ಕೊರೋನಾ ವಿರುದ್ಧ ಹೋರಾಡುತ್ತಿರುವ ಎಲ್ಲ ಜನರಿಗೆ ನನ್ನ ಕೃತಜ್ಞತೆಗಳು. ನಾನು ಈ ಸಂದರ್ಭದಲ್ಲಿ ಜನರಿಗೆ ಏನಾದರೂ ಸಹಾಯ ಮಾಡಬೇಕೆಂದು ಯೋಚಿಸುತ್ತಿದ್ದಾಗ ನನಗೆ ಹೊಳೆದ ಒಂದು ಕೆಲಸ, ಡಿಜಿಟಲ್ ಪೇಮೆಂಟ್. ಮನೆಯಿಂದ ಹೊರಗೆ ಜನರು ಹೋಗುವುದನ್ನು ತಡೆಯುವಲ್ಲಿ ನನ್ನ ಡಿಜಿಟಲ್ ಪೇಮೆಂಟ್ ಸೇವೆ ಸಹಾಯವಾಗಿದೆ ಎಂದು ಹೇಳಲು ನನಗೆ ಸಂತೋಷವಾಗ್ತಿದೆ. ನಾನು ಗೂಗಲ್ ಪೇ, ಪೇಟಿಎಂ ಮೂಲಕ ಜನರಿಗೆ ಮೊಬೈಲ್ ರೀಚಾರ್ಜ್, ಕೇಬಲ್ ಡಿಶ್ ರೀಚಾರ್ಜ್, ಬೇರೆ ಊರಿನಲ್ಲಿರುವ ಜನರಿಗೆ ತುರ್ತಾಗಿ ಹಣ ವರ್ಗಾವಣೆ ಮಾಡಿಕೊಡಲು ಪ್ರಾರಂಭ ಮಾಡಿದೆ. ಹಾಗೆ ಕೊರೋನಾದ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಮಾಸ್ಕ್ ಹಾಕಿಕೊಂಡು ನನ್ನ ಮನೆಗೆ ಬಂದು ಹೋಗುತ್ತಾರೆ. ನನ್ನ ಈ ಅಳಿದು ಸೇವೆಯಿಂದ ಅನೇಕ ಜನರಿಗೆ ಪ್ರಯೋಜನವಾಗ್ತಿದೆ ಎಂದು ತಿಳಿಸಲು ನನಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತ ಗೋಣಿಕೊಪ್ಪದಿಂದ ರಶ್ಮಿ ದೇವಯ್ಯ ಅವರು ಹೇಳಿದ್ದಾರೆ. ಕೇಳಿದರೆ ಕೊರೋನಾ ವಾರಿಯರ್ಸ್ಗೆ ಗೌರವ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಈಗ ನನ್ನ ಜೊತೆ ಭಾಗವಹಿಸ್ತಾ ಇದ್ದಾರೆ ಶರೀನ್ ಅವರು. ಇವರು ಹೋಟೆಲ್ ಗ್ರೀನ್ಲ್ಯಾಂಡ್ ಮಾಲೀಕರು. ಶರೀನ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶರೀನ್ ಅವರೇ, ನೀವು ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಈ ಕೊರೋನಾ ಬಂದ ನಂತರ ಅಂತಲ್ಲ, ಏನು ಫ್ಲಡ್ ಆದ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ರಿ ಅಲ್ವಾ? ಈಗ ಈ ಕೊರೋನಾ ಬಂದ ಮೇಲೆ ಲಾಕ್ಡೌನ್ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ಅನುಕೂಲವನ್ನು ಮಾಡ್ತಿದ್ದೀರಿ, ಯಾವ ರೀತಿ ಅನುಕೂಲ ಮಾಡ್ತಿದ್ರಿ ಅದ್ರ ಬಗ್ಗೆ ಹೇಳ್ಬೋದಾ? ಮೊದಲಿಗೆ ಏನಾಯ್ತು ಅಂತ ಹೇಳಿದ್ರೆ, ಇವಾಗ ಈಗ ಲಾಕ್ಡೌನ್ ಯಾವಾಗ ಆಯ್ತು, ಲಾಕ್ಡೌನ್ ಆಗುವಂತ ಲಕ್ಷಣಗಳು ಯಾರಿಗೂ ಗೊತ್ತಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಲಾಕ್ಡೌನ್ ಅಂತ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ. ಹೌದು, ಅದರಿಂದ ಜನರಿಗೆ ಇದ್ರ ಬಗ್ಗೆ ಇದು ಏನಾಗುತ್ತಪ್ಪ, ಏನಾಗುತ್ತೇನೋ, ಏನಾಗ್ತದೆ ಅಂತ ಹೇಳೋದು ಸಹ ಗೊತ್ತಿಲ್ಲ. ಹಾಗಾಗಿ ನಾನ್ ಮತ್ತೆ ನನ್ನ ಫ್ರೆಂಡ್ ಜಗದೀಶ್ ಸೈ ಅವರು ಏನ್ ಮಾಡ್ದು, ನಾವು ಸಮಾಜದಿಂದ ನಾವೇನ್ ಬರತ್ತೀಗ ಏನ್ ತಂದಿಲ್ಲ ಸರ್, ಸಮಾಜದಿಂದಲೇ ಎಲ್ಲಾನು ಪಡ್ಕೊಂಡಿದೀವಿ ನಾವು. ಇವತ್ತು ನಮಗೆ ಏನಾದ್ರು ಒಂದು ಮಾಡುವಂತ ಒಂದು ಅವಕಾಶ ಸಿಕ್ಕಾಗಲ್ಲ, ನಾವು ಅದನ್ನ ಖಂಡಿತವಾಗೂ ಮಾಡಿದೀವಿ. ನಾವು ಒಂದು ತೃಪ್ತಿ ನಮಗಿದೆ. ಹಾಗಾಗಿ ನಾನು ಅವರು ಅವರು ಯೋಚನೆ ಮಾಡಿಕೊಂಡು ಆವಾಗ ನಮ್ಮ ಕೊಡಗಿನ ಹೆಮ್ಮೆಯ
ಎಸ್ ಪಿ ಆದಂತ ಸುಮನ್ ಪನ್ನೇಕರ್ ಅವರು ಮತ್ತು ಎಂಎ ಡಿ ಸಿ ಆದಂತ ಅನಿಲ್ ಜಾಯ್ ಕಣ್ಮಣಿ ಅವರು ಈ ಒಂದು ಕಾರ್ಯಕ್ರಮ ಮಾಡಿದ್ರು. ಏನಂತಂದ್ರೆ ಹಸಿದ ಹೊಟ್ಟೆಗೆ ತಣಿವು ಪೆಟ್ಟಿಗೆ ಅಂತ ಹೇಳ್ಬಿಟ್ಟು ಒಂದು ಒಂದು ಬಾಕ್ಸ್ ಅನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಇಡ್ಸಿದ್ರು. ಹೌದು ಹೌದು. ಅದಕ್ಕೆ ಯಾರಾದ್ರೂ ದಾನ ಕೊಡೋರು ಎಲ್ಲ ಈ ತರ ಸೇವೆ ಮಾಡಕ್ಕೆ ಇಚ್ಛೆರುವಂತವ್ರು ಕೊಡ್ಬೋದು ಅಂತೇಳಿ ಒಂದು ಪ್ರಕಟಣೆಯನ್ನು ಕೊಟ್ಟರು. ಹೌದು. ಹಾಗಾಗಿ ನಾವು ಕೊಡುವಂತ ವಸ್ತುಗಳು ಎಲ್ಲೂ ಹಾಳಾಗ್ಬಾರ್ದು ಅಥವಾ ಮಿಸ್ಯೂಸ್ ಆಗ್ಬಾರ್ದು ಅಂತ ಮಟ್ಟಕ್ಕೆ ನಮಗೆ ಅದಕ್ಕೆ ಕೊಡೋದು ಸೂಕ್ತ ಅಂತ ಅನಿಸ್ತು. ಹಾಗಾಗಿ ನಾವೊಂದು 1500 ಕೆಜಿ ಅಕ್ಕಿ, 250 ಕೆಜಿ ಬೇಳೆ, 250 ಕೆಜಿ ಈರುಳ್ಳಿ, 300 ಲೀಟರ್ ಎಣ್ಣೆ, ಉಪ್ಪು ಈ ತರದ್ನೆಲ್ಲ ಅವ್ರಿಗೆ ನಾವು ಹಸ್ತಾಂತರ ಮಾಡಿದ್ವಿ. ಅದಾದ್ಮೇಲೆ ನಮ್ಮ ಮಾಧ್ಯಮ ಮಿತ್ರರು ಅವರು ತುಂಬಾನೇ ಕಷ್ಟದಲ್ಲಿದ್ರು. ಹಂಗಾಗಿ ಅವ್ರಿಗೂ ಒಂದು 45 ಜನರಿಗೆ ಕಿಟ್ ಕೊಡುವಂತ ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ನಮ್ಮ ಜಿಲ್ಲಾ ಪತ್ರಕರ್ತ ನಮ್ಮ ಇಲ್ಲಿ ಏನಿದ್ದಾರೆ ಪುಟ್ಟಪ್ಪ ಅವರು ಸ್ಪಂದನೆ ಅಂತೇಳಿ ಒಂದು ಗ್ರೂಪ್ ಮಾಡಿದ್ವಿ, ಮಾಧ್ಯಮ ಸ್ಪಂದನ ಅಂತೇಳಿ ಗ್ರೂಪ್ ಮಾಡಿದ್ವಿ. ಆ ಗ್ರೂಪ್ ಅಲ್ಲಿ ಕೂಡ ಅಲ್ಲಲ್ಲಿ ಯಾರಿಗ್ಯಾರಿಗೆ ಬೇಕು ಅಂತ ಹೇಳದ್ನ ಅಲ್ಲಲ್ಲೇ ವ್ಯವಸ್ಥೆ ಮಾಡುವಂತದ್ದು, ಆ ಲೋಕಲ್ ಅಲ್ಲಿ ಯಾರ್ಯಾರು ದಾನಿಗಳಿದ್ದಾರೋ ಅವ್ರು ಹುಡುಕಿ ಕೊಡುವಂತದ್ದು ಮತ್ತು ನಮ್ ಕೈಯಲ್ಲಾಗಿದ್ದಂತದನ್ನ ನಾವು ಮಾಡ್ಕೊಂಡ್ ಬರ್ತಾ ಇದ್ವಿ ಈಗ. ಓಕೆ. ಹಾ ಹಾ ಹಾ. ಅಂದ್ರೆ ಈಗ ಹಸಿವು ಪೆಟ್ಟಿಗೆ ತಣಿವು ಹೊಟ್ಟೆಗೆ ಅಂತ ಏನ್ ಹೇಳಿದ್ರಲ್ಲ, ಆ ಕಾನ್ಸೆಪ್ಟ್ಗೆ ನೀವು ಬಹಳಷ್ಟು ಸಹಾಯವನ್ನ ಮಾಡಿದ್ರಿ ಅಲ್ವಾ? ಓಕೆ. ಅದು ಬಿಟ್ಟು ಕೂಡ ಮಾಧ್ಯಮ ಸ್ಪಂದನಲ್ಲೂ ಕೂಡ ಕೆಲಸವನ್ನು ಮಾಡ್ತಿದ್ದೀರಿ. ಅದು ಬಿಟ್ಟು ಬೇರೆ 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 ರೀತಿಯಲ್ಲಿ ನಿಮ್ಮ ವಾಲಂಟಿಯರ್ ಆಗಿ ಕೆಲಸವನ್ನು ಮಾಡ್ತಿದ್ದೀರಾ? ವಾಲಂಟಿಯರ್ ಆಗಿ ಅಂತ ಹೇಳಿದ್ರೆ ಈಗ ಸರ್ ನಮ್ಮ ಸುತ್ತಮುತ್ತಲೇ ಒಂದು 40-45-50 ಕುಟುಂಬಗಳು ನಮ್ಮ ಸುತ್ತಮುತ್ತಲೂ ನಮಗೆ ನಮ್ಮಲ್ಲಿ ಕೆಲಸ ಮಾಡೋಂತವರೇ ಇದ್ದಾರೆ. ಅವ್ರಿಗೂ ಕೂಡ ಜವಾಬ್ದಾರಿ ನಮ್ಮ ಮೇಲೆ ಬೀಳುತ್ತೆ ಸರ್. ಹೌದು, ಖಂಡಿತ ಅದನ್ನು ಕೂಡ ನೀವು ಮಾಡ್ತಾ ಇದ್ದೀರಿ. ಓಕೆ. ಈಗ ಶರೀನ್ ಅವರು ನಿಮಗೆ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು? ಯಾಕೆಂತ ಹೇಳಿದ್ರೆ ತುಂಬಾ ಜನ ಇದ್ದಾರೆ, ತುಂಬಾ ಜನರು ಅವ್ರಿಗೆ ಸಹಾಯ ಮಾಡ್ಬೇಕು, ಕೆಲವರಿಗೆ ಸಹಾಯ ಮಾಡಬೇಕು ಅಂತ ಇರುತ್ತೆ, ಮುಂದೆ ಬರಲ್ಲ. ಇನ್ ಕೆಲವರು ಸಹಾಯ ಮಾಡಬೇಕು ಅಂತ ಮುಂದೆ ಬರ್ತಾರೆ, ಅವ್ರ ಕೈಲಿ ಸಾಧ್ಯ ಆಗಲ್ಲ ಅಲ್ವಾ? ನಿಮ್ಗೆ ಯಾಕೆ ಅನ್ಸಿದ್ದು ಈ ರೀತಿ ಮಾಡಬೇಕು ಅಂತ? ಅದೇ ಸರ್, ಈಗ ನಾವು ನಮ್ಮಲ್ಲಿ ನಾವು ಏನು ಇರ್ಲಿಲ್ಲ ಸರ್, ನಮ್ಮ ಹತ್ರ ಏನು ಇಲ್ಲದ ಒಂದು ಪರಿಸ್ಥಿತಿಯಲ್ಲೇ ನಾವೆಲ್ಲ ಬೆಳೆದು ಬಂದಿರೋದು. ಆ ಮಟ್ಟದಲ್ಲಿ ನಾವು ಬೆಳೆದು ಬಂದಿರೋದ್ರಿಂದ ಬಡತನದ ಕಷ್ಟ ನಮಗೂ ಗೊತ್ತಿದೆ, ಅದು ಏನು ಏನು ಅಂತ ಹೇಳುವಂತದ್ದು. ಮತ್ತೆ ನಮಗೆ ಅಂತದ್ದು ನಮಗೆ ಈಗ ನಮ್ ಕೈಯಲ್ಲಾಗೋದು, ಈಗ ನಾಳೆ ಜೀವನದಲ್ಲಿ ಇರೋತ್ತಿಗೆ ಏನಾದ್ರು ಮಾಡ್ಬೋದು ಸರ್, ಸತ್ ಮೇಲೆ ಏನಾದ್ರು ಮಾಡಕ್ಕಾಗತ್ತಾ? ಹೌದು, ನಿಜ ನಿಜ ನಿಜ, ಒಳ್ಳೆಯ ಮಾತುಗಳನ್ನ ಹೇಳಿದ್ರಿ ಸರ್. ಬರತ್ತಿಗೂ ಏನ್ ತಗೊಂಡಿಲ್ಲ, ಹೋಗತ್ತಿಗೂ ಏನ್ ತಗೊಂಡಾಗಿಲ್ಲ, ಸುಮಾರು ಜನಕ್ಕೆ ಈಗ ಅರಿವು ಆಗಿದೆ. ಹೌದು, ಇನ್ನು ಕೂಡ ದಾನಿಗಳು ಇದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ದಾನಿಗಳು ಕೂಡ ಹೆಚ್ಚಾಗ್ಬೋದು, ಈ ತರ ಕಾರ್ಯಕ್ರಮಗಳಿಗೆ ಕೈ ಜೋಡಿಸ್ಬೋದು ಅಂತ ಅನಿಸಿಕೆ ಸರ್. ಓಕೆ. ಅಂದ್ರೆ ನೀವು ಸ್ವಯಂ ಪ್ರೇರಕರಾಗಿ ನಮ್ಮ ಕೈಲಾದಂತಹ ಸಹಾಯವನ್ನ ಮಾಡಬೇಕು ಅಂತ ಮಾಡ್ತಾ ಇದ್ದೀರಿ. ಏನು ನಿಮ್ಮ ಹೋಟೆಲಲ್ಲಿ ಕೆಲಸ ಮಾಡಿದಂತಹವರು ಬಹಳಷ್ಟು ಜನ ಇದ್ದಾರೆ, ಅವ್ರಿಗೂ ಕೂಡ ನೀವು ಸಾಕ್ಬೇಕಾಗಿದೆ, ಅವ್ರನ್ನೂ ಕೂಡ ನೋಡ್ಬೇಕಾಗಿದೆ ಅಲ್ವಾ? ಅವ್ರನ್ನು ನೋಡ್ತಿದ್ದೀರಿ, ಹಾಗೆ ಹೊರಗೂ ಕೂಡ ನೋಡ್ತಾ ಇದ್ದೀರಿ. ಮಾಧ್ಯಮ ಸ್ಪಂದನದಲ್ಲೂ ಕೂಡ ಸಕ್ರಿಯರಾಗಿ ಸಹಾಯವನ್ನ ಮಾಡ್ತಿದ್ದೀರಿ. ಶರೀನ್ ಅವರೇ, ತುಂಬಾ ಒಳ್ಳೆಯ ಮಾತುಗಳನ್ನ ಹೇಳಿದ್ರಿ. ಏನು ನಾವು ಬಂದಾಗ ಏನು ತಗೊಂಡ್ ಬರಲ್ಲ, ಹೋಗ್ಬೇಕಾದ್ರೂ ಏನು ತಗೊಂಡು ಹೋಗೋದಿಲ್ಲ, ನಮ್ಮ ಕೈಲಿ ಆದಂತಹ ಸಹಾಯವನ್ನ 1 ರೂಪಾಯಿ ಆಗ್ಲಿ 2 ರೂಪಾಯಿ ಆಗ್ಲಿ ಸಹಾಯವನ್ನ ಮಾಡಿದ್ರೆ ಯಾರಿಗೋ ಹೊಟ್ಟೆ ತುಂಬುತ್ತೆ, ಯಾರಿಗೋ ಸಮಾಧಾನ ಆಗುತ್ತೆ, ಯಾರ್ದೋ ಕಣ್ಣನ್ನ ಒರೆಸುವಂತಹ ಕೆಲಸ ಆಗುತ್ತಲ್ವಾ? ಆ ರೀತಿ ಕೆಲಸವನ್ನ ಮಾಡ್ತಿದ್ರಿ ಶರೀನ್ ಅವರೇ. ನಿಮ್ಮ ಈ ರೀತಿಯ ಕೆಲಸಗಳು ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ನಮ್ಮ ಆಕಾಶವಾಣಿ ಜೊತೆ ಮಾತಾಡಿದ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಕೇಳಿದ್ರೆ ಕೊರೋನಾ ವಾರಿಯರ್ಸ್ಗೆ ಗೌರವ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆ ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಯೂತ್ ಕಮಿಟಿಯ ಗೌರವ ಅಧ್ಯಕ್ಷರಾದಂಥ ಖಲೀಲ್ ಅವರು. ಖಲೀಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಖಲೀಲ್ ಅವರೇ, ನೀವು ಯೂತ್ ಕಮಿಟಿಯ ಗೌರವಾಧ್ಯಕ್ಷರಾಗಿ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಕೊರೋನಾ ಜಾಗೃತಿ ಹಾಗೂ ಜನ ಕೈಲಾದವರಿಗೆ ಕೈಲಾಗದವರಿಗೆ ನಿಮ್ಮ ಕೈಲಾದ ಸಹಾಯ, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಹೇಳಿ. ನಾವು 20 ಮಾರ್ಚಿಗೆ ಕೊರೋನಾ ಜಾಗೃತಿ ಜಾಥಾ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಲಾಕ್ಡೌನ್ ಕಿಂತ ಮುಂಚೆನೆ. ಓಕೆ. ಅದ್ರಲ್ಲಿ ನಾವು ಕರಪತ್ರ ಹಂಚಿ ಯಾವ ತರ ಇದ್ರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿ ಸಿಂಟಮ್ಸ್ ಗಳು ಎಲ್ಲ ವಿಚಾರಗಳಲ್ಲಿ ಟೆಕ್ಸ್ಟ್ ಮಾಡಿದೀವಿ, ಪ್ಲಸ್ ಇದು ಪೋಸ್ಟ್ ಇದು ಕರಪತ್ರ ಮಾಡಿದೀವಿ.
ಅದಾದ್ಮೇಲೆ ನಾವು ಪೊಲೀಸ್ ಅವರೊಟ್ಟಿಗೆ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಿದ್ದೀವಿ. ಕೊಡಗು ಜಿಲ್ಲಾ ಪೊಲೀಸ್ ಸ್ವಯಂ ಸೇವಕರ ಆಗಿ ಬೆಳಿಗ್ಗೆ 6 AM ಹನ್ನೆರಡು ಗಂಟೆ ಗಂಟ 30 ಸ್ಟಾರ್ಟ್ ಮಾಡಿದೀವಿ ವರ್ಕ್ ಮಾಡ್ಲಿಕ್ಕೆ ಅವರೊಟ್ಟಿಗೆ. ಯಾವ ದಿವಸ ಓಪನಿಂಗ್ ಓಪನ್ ಇರುತ್ತೆ ಆ ದಿವಸ 23 ಕೆಲಸ ಮಾಡ್ತಿದೀವಿ. ಪ್ಲಸ್ ಅದ್ರಲ್ಲಿ ಪಾರ್ಟ್ ಟೈಮ್ ಎಂತ ಮಾಡ್ತೀವಿ ಅಂದ್ರೆ 12 ಮೇಲೆ ಈ ಹಾಸ್ಪಿಟಲ್ ರೋಗಿಗಳು ಇರ್ತಾರೆ ಅವ್ರಿಗೆ ಫುಡ್ ಊಟ ಇರಲ್ಲ, ಅಂತವ್ರಿಗೆ ಊಟ ತಲುಪಿಸುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ. ಊಟ ತಲುಪಿಸುವ ಕೆಲಸ ಅಂದ್ರೆ ಅಡಿಗೆ ನೀವೇ ಮಾಡ್ಕೊಂಡು ಹೋಗ್ತೀರಾ? ಅಡಿಗೆ ನಾವು ಮನೇಲೇ ಮಾಡ್ಕೊಳ್ಳೋದು. ಓಕೆ, ಅಡಿಗೆ ಮನೇಲೇ ಮಾಡ್ಕೊಂಡು. ಎಷ್ಟು ಜನಕ್ಕೆ ಈಗ ಎಷ್ಟು ಜನಕ್ಕೆ ಅಂದ್ರೆ ನಮಗೆ ಈಗ ಸಿಕ್ಕಿದ ಒಂದ್ ದಿವಸಕ್ಕೆ ಒಂದು 5 ಜನ ಸಿಗ್ಬೋದು ಫುಡ್ ಇಲ್ಲದಂತವ್ರಿಗೆ ಮಾತ್ರ ಹುಡುಕಿ. ಎಲ್ಲರಿಗೆ ಹಾಸ್ಪಿಟಲ್ ಫುಡ್ ಸಿಕ್ಕಿದವರಿಗೆಲ್ಲ ಹಾಸ್ಪಿಟಲ್ ಅಲ್ಲಿ ಫುಡ್ ಸಿಗದ. ಈಗ ಒಂದು ಪೇಷಂಟ್ ನಾಲ್ಕು ಜನ ಇದ್ರೆ 4 ಜನ ಹಾಸ್ಪಿಟಲ್ ಫುಡ್ ಸಿಗಲ್ಲ. ಹೌದು ಹೌದು ಹೌದು, ಇಬ್ಬರಿಗೆ ಮಾತ್ರ ಫುಡ್ ಸಿಗುತ್ತೆ, ಇಬ್ರು ಆಗಿರ್ತಾರೆ, ಅಂತವ್ರಿಗೆ ಫುಡ್ ತಲುಪಿಸ್ತಿದೀವಿ. ಓಕೆ, ನೀವು ಹಾಸ್ಪಿಟ್ಲಿಗೆ ಹೋಗಿ ಹುಡುಕಿ ಈ ಕೆಲಸವನ್ನು ಮಾಡ್ತಿದ್ದೀರಾ? ಹುಡುಕಿ ತಲುಪಿಸ್ತಾ ಇರೋದು. ಹೌದು. ಓಕೆ, ಹಾಂ ಹೇಳಿ. ಮತ್ತೆ ಇನ್ನೊಂದು ರೋಗಿಗಳಿರ್ತಾರೆ ಈಗ ಕ್ಯಾನ್ಸರ್ ಪೇಷಂಟ್ಗಳು ಮತ್ತೆ ಸ್ಟ್ರೋಕ್ ಆದ ಪೇಷಂಟ್ ಇವಂತವರಿಗೆ ಟ್ಯಾಬ್ಲೆಟ್ ಗಳು ಸಿಗ್ತಾ ಇಲ್ಲ, ಇಲ್ಲಿ ಕೊಡಗಿನಲ್ಲಿ ಟ್ಯಾಬ್ಲೆಟ್ ಗಳಿಲ್ಲ. ಅವರಿಗೆ ಹೊರಗಿಂದ ಟ್ಯಾಬ್ಲೆಟ್ ಗಳು ತರಿಸಿ ಕೊಡುವಂತದ್ದು ಮಂಗಳೂರಿಂದ ಮೈಸೂರಿಂದ ಅಂದ್ರೆ ಅವ್ರ ಹತ್ರ ಮೆಡಿಸಿನ್ ದುಡ್ಡು ತಗೋತೀವಿ. ಆದ್ರೆ ಆ ಟ್ರಾನ್ಸ್ಪೋರ್ಟೇಶನ್ ದುಡ್ಡು ನಾವು ಇಸ್ಕೊಳ್ತಾ ಇಲ್ಲ. ಓಕೆ, ಅಂದ್ರೆ ಈಗ ನೀವು ಹೇಗೆ ತರಿಸ್ತೀರಾ ಹೊರಗಡೆಯಿಂದ? ಈಗ ಯಾವ್ದಾದ್ರು ವೆಹಿಕಲ್ ಹೋಗ್ಲಿಕ್ಕೆ ಇರುತ್ತೆ, ಒಂದು ಆಂಬ್ಯುಲೆನ್ಸ್ ಹೋಗ್ಲಿಕ್ಕೆ ಇರುತ್ತೆ, ಅವ್ರ ತರಿಸ್ತೀವಿ. ಇಲ್ಲ ನಮಗೆ ಸಂಪಾಜ ಗಂಟ ಮಂಗಳೂರು ಅವ್ರು ತಂದು ಕೊಡ್ತಾರೆ, ಸುಳ್ಳ್ಯದವ್ರು ಇಲ್ಲ ಮಂಗಳೂರು ಅವ್ರು ತಂದು ಕೊಡ್ತಾರೆ, ಅಲ್ಲಿಂದ ಮಡಿಕೇರಿ ನಾವು ತಂದು ಇಲ್ಲಿಂದ ತಲುಪಿಸುವ ವ್ಯವಸ್ಥೆ ಮಾಡ್ತೀವಿ. ಓಕೆ ಓಕೆ, ಇಲ್ಲಿ ನಾಪೋಕ್ಲಿಗೆ ತಲುಪಿಸಿದೀವಿ, ಸೋಮರಪೇಟೆ ತಲುಪಿಸಿದೀವಿ, ಕುಸನಾರ ತಲುಪಿಸಿದೀವಿ ಈ ತರ. ಮತ್ತೆ ಈ ಪೇಷಂಟ್ ಗಳು ಇರ್ತಾರೆ ಅಂತ ಡಯಾಲಿಸಿಸ್ ಮಾಡುವಂತ ಪೇಷಂಟ್ ಗಳು ವಾರದಲ್ಲಿ 2 ಮಾಡಿಸ್ಬೇಕು, ಅಂತವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಕರ್ಕೊ ಬರೋ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ. ಮತ್ತೆ ಪ್ರೆಗ್ನೆಂಟ್ ಪೇಷಂಟ್ ಗಳಿದ್ರೆ ಪ್ರೆಗ್ನೆಂಟ್ ಗಳು ಇವ್ರನ್ನ ಇದ್ರೆ ಹಾಸ್ಪಿಟಲ್ ಗೆ ತಲುಪಿಸುವಂತ ವೆಹಿಕಲ್ ಮಾತ್ರ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ ತಲುಪಿಸಿ ಬರ್ತೀವಿ ಅಷ್ಟೇ. ನಿಮ್ಮ ಸ್ವಂತ ಖರ್ಚ? ಸ್ವಂತ ಖರ್ಚು. ಓಕೆ, ಅಂದ್ರೆ ನೀವು ಮೂಲತಃ ಏನ್ ಮಾಡ್ತೀರಿ ಹಾಗಾದ್ರೆ? ನಂದು ಫ್ಲೆಕ್ಸ್ ಬಿಸ್ನೆಸ್ ಇದೆ ಸರ್, ಬಿಸ್ನೆಸ್ ಇದೆ, ಫ್ಲೆಕ್ಸ್ ಪ್ರಿಂಟಿಂಗ್ ಬಿಸ್ನೆಸ್ ಇದೆ ನಂದು. ಓಕೆ, ಅದಕ್ಕಾಗಿ ಕೂಡ ನೀವು ಪಾಂಪ್ಲೆಟ್ ಗಳನ್ನೆಲ್ಲ ಮಾಡಿ ಜನ ಜಾಗೃತಿಯನ್ನ ಮೂಡಿಸ್ತಾ ಇದ್ರಿ? ಮತ್ತೆ ಇನ್ನೊಂದು ಒಂದು ಇದ್ ಮಾಡ್ತಾ ಇದೀವಿ, ನಾಯಿಗಳಿಗೆ ಫುಡ್ ವಾರದಲ್ಲಿ 3 ಬೀದಿ ನಾಯಿಗಳು ಎಲ್ಲೆಲ್ಲ ಬೀದಿ ನಾಯಿಗಳಿದೆ ಅದನ್ನ ಹುಡುಕಿ ನಾವು ಫುಡ್ ಹಾಕ್ತಾ ಇದೀವಿ. ಏನ್ ಮಡಿಕೇರಿ ಇಲ್ಲ? ಮಡಿಕೇರಿ, ಮಡಿಕೇರಿ ಟೌನ್ ಅಲ್ಲಿ. ಮಡಿಕೇರಿ ಟೌನ್ ಅಲ್ಲಿ ಅಂದ್ರೆ ರಜಾ ಈ ಓಪನ್ ಇರೋ ದಿವಸ ಅಲ್ಲ, ಕ್ಲೋಸ್ ದಿವಸ. ಈಗ ವಾರದಲ್ಲಿ 3 ಓಪನ್ ಇರುತ್ತಲ್ಲ ಆ ದಿವಸ ಫುಡ್ ಸಿಗುತ್ತೆ ನಾಯಿಗಳಿಗೆ. ಓಕೆ, ಕ್ಲೋಸ್ ಆದ ದಿವಸಗಳಲ್ಲಿ ನಾವು ಫುಡ್ ಹಾಕ್ತಾ ಇದೀವಿ. ಅಂದ್ರೆ ಮಂಗಳವಾರ, ಗುರುವಾರ, ಶನಿವಾರ, ಭಾನುವಾರ, ಶನಿವಾರ, ಶನಿವಾರ, ಭಾನುವಾರ. ಓಕೆ, ಕ್ಲೋಸ್ ಇದ್ದ ದಿವಸ. ಮತ್ತೆ ಇನ್ನೊಂದು ಒಂದು ವಿದ್ಯಾರ್ಥಿ ಒಟ್ಟಿಗೆ ನನ್ನ ಮಗನೇ ಅದು ಒಂದು ಕೊರೋನಾದ ಒಂದು ಜಾಗೃತಿ ಒಂದು ಮಾಡೆಲ್ ಮಾಡಿ ಜನರಿಗೆ ಒಂದು ಏನಿದೆ ಈ ಇದ್ರ ಬಗ್ಗೆ ಒಂದು ಸಿಂಪ್ಟಮ್ಸ್ ಬಗ್ಗೆ ಒಂದು ಫ್ಲೆಕ್ಸ್ ಧರಿಸಿಕೊಂಡು ಒಂದು ಮಾಡೆಲ್ ತಲೆಗೆ ಮಾಡೆಲ್ ಮಾಡ್ಕೊಂಡು ಒಂದು ಮಾಡೆಲ್ ಮಾಡಿದೀವಿ 6 ಅದು April 6. ಮತ್ತೆ ಇನ್ನೊಂದು ನಮಗೆ ಅತಿ ಇದಾಗಿ ಇರುವಂತದ್ದು ತುಂಬಾ ಒಂದು ಎಫೆಕ್ಟಿವ್ ಆಗಿದೆ ಕೆಲಸ ಅಂದ್ರೆ ಈ ಒಂದು ಲಾಕ್ಡೌನ್ ಟೈಮ್ ಅಲ್ಲಿ ಒಂದು ಸಣ್ಣ ಮಗು ತೀರೈತು, ಹೊಟ್ಟೆಯಲ್ಲಿ ತೀರೈತು ಒಂದು ಮಗು. ಇವರು ತುಂಬಾ ಪ್ರಾಬ್ಲಮ್ ಆಗಿದೆ ಅಂದ್ರೆ ಅವ್ರನ್ನ ಯಾರು ಹೋಗ್ಲೇ ಇಲ್ಲ, ಮಾತಾಡ್ಸೇ ಹೋಗ್ಲಿಲ್ಲ. ಆ ಟೈಮಲ್ಲಿ ನಾವು ಹೋಗಿ ಮಾತಾಡ್ಸಿ ಅವ್ರನ್ನ ಅವರಿಗೆ ಶವ ಸಂಸ್ಕಾರನ ಮಾಡಿಸಿ ಅವ್ರನ್ನ ಊರಿಗೆ ಕಳಿಸೋ ಒಂದು ವ್ಯವಸ್ಥೆ ಮಾಡಿದ್ವಿ. ಅಂದ್ರೆ ಬೇರೆ ಗಾಡಿ ಮಾಡಿ ಆ ಯಂಗ್ಸ್ ನ ಆಂಬ್ಯುಲೆನ್ಸ್ ಮಾಡಿ ಊರಿಗೆ ಕಳ್ಸಿದ್ವಿ ನಾವು. ಮತ್ತೆ ಇನ್ನೊಂದು ಒಂದು ಲೇಡಿದ ಒಂದು ಈಗ ಒಂದು ರೀಸೆಂಟ್ ಆಗಿ ಒಂದು 3-4 ಆಯ್ತು, ಒಂದು ಲೇಡಿದು ಡೆತ್ ಆಗಿ ಒಂದು ಕೂಲಿ ಕಾರ್ಮಿಕರು ಮಾದಾಪುರದವರು, ಮಾದಾಪುರ ತೋಟದಲ್ಲಿ ತೋಟ ಕಾರ್ಮಿಕ ಕೆಲ್ಸಕ್ಕೆ ಬಂದಿದ್ದವರು, ಹೊರಗಿನವರು, ಹೊರಗಿನ ಜಿಲ್ಲೆದವರು ಇಲ್ಲಿ ಬಂದು ಕೆಲಸ ಮಾಡೋರು ಡೆತ್ ಆಗಿದ್ದಕ್ಕೆ ನಾವು ಹೋಗಿ ಅದನ್ನ ಸಹ ಸಂಸ್ಕಾರ ಅವರ ಇದ್ರಲ್ಲೇ ಇಲ್ಲಿ ಮಳೆ ಇತ್ತು ಅಂತ ಹೇಳಿ ಕುಸನದಲ್ಲಿ ಮಾಡಿದೀವಿ ಅದು. ಓಕೆ, ಅದೊಂದು ಇದು ಮಾಡಿದ್ವಿ ಸಹ ಸಂಸ್ಕಾರ, ಒಂದು ಸಹ ಸಂಸ್ಕಾರ ಇಷ್ಟವಾಗಿ ಮಾಡಿದೀವಿ. ಆದ್ರೆ ಇದ್ರಲ್ಲಿ ಲಾಕ್ಡೌನ್ ಅಲ್ಲಿ ಆಗಿದೆ ಯಾಕೆಂದ್ರೆ ಯಾರು ಮುಂದೆ ಬರಲಿಲ್ಲ, ಒಂದು 5-6 ಹುಡುಗರು ಅಷ್ಟೇ. ಮುಂಚೆ ಆದ್ರೆ ನಮಗೆ ನಾವು ಮಾಡುವಾಗ ಒಂದು 15 ಇಲ್ಲ 20 ಸೇರ್ಕೊಳ್ತಿದ್ರು, ಎಲ್ಲ ನಾವು ಬರ್ತೀವಿ ನಾವು ಒಟ್ಟಿಗೆ ಬರ್ತೀವಿ ಅಂತೇಳಿ. ಹೌದು, ಈಗ ಈ ಕೊರೋನಾ ಸೀಸನ್ ನಮಗೆ ತುಂಬಾ ಕಮ್ಮಿ ಜನಗಳು ಇದು ಬಂದ್ರು. ಮತ್ತೆ ಇದು ರಕ್ತದಾನದ ಒಂದು ಇದು ಮಾಡಿದ್ವಿ, ರಕ್ತದ ಒಂದು ವ್ಯವಸ್ಥೆ ಮಾಡ್ತೀವಿ. ರಕ್ತ ಎಮರ್ಜೆನ್ಸಿ ರಕ್ತ ಇದ್ದಾಗ ಯಾರು ಕೊಡ್ತಾರೆ? ನಮ್ಮ ಯೂತ್ ಕಮಿಟಿ ಮೆಂಬರ್ಸ್ ಇದಾರೆ, ಅವರು ಕೊಡ್ತಾರೆ. ಬ್ಲಡ್ ಡೋನರ್ಸ್ ಅಂತ ಇದಾರೆ ನಮ್ಮೊಟ್ಟಿಗೆ, ಬ್ಲಡ್ ಡೋನರ್ಸ್ ಕಮಿಟಿ ಇದೆ ನಮ್ದು. ಪ್ಲಸ್ ನಾನೇ ಪರ್ಸನಲ್, ನಂದು 25 ಬಾರಿ ಬ್ಲಡ್ ಕೊಡ್ತಾ ಇರೋದು, ನಂದು ಎಬಿ ನೆಗೆಟಿವ್ ಬ್ಲಡ್, ಎಮರ್ಜೆನ್ಸಿ ಇದ್ದಾಗ 25 ಬಾರಿ ನಾನು ಬ್ಲಡ್ ಕೊಟ್ಟಿರೋದು. ಈಗ ಕೊಟ್ಟಿರುವಂತದ್ದು ಮೊನ್ನೆ. ಅಂದ್ರೆ ನಿಮ್ಮ ಯೂತ್ ಕಮಿಟಿಲಿ ಎಷ್ಟು ಜನ ಇದಾರೆ ಹಾಗಾದ್ರೆ? 320 ಇದೀವಿ. 320 ಜನ ಕೊಡಗಿನಾದ್ಯಂತ? ಕೊಡಗಿನ ಅಲ್ಲ, ಮಡಿಕೇರಿ ಟೌನ್ ಸರೌಂಡಿಂಗ್, ಮಡಿಕೇರಿ
ಮಡಿಕೇರಿ ತಾಲೂಕು ಮಾತ್ರ ನಾ ಹೇಳ್ತಿರೋದು. ಮಡಿಕೇರಿ ತಾಲೂಕಿನಲ್ಲಿ 370 ಚಿಲ್ಲರೆ ಇದ್ದಾರೆ. ಹೌದೌದು. ಓಕೆ, ಇವರೆಲ್ಲರೂ ಕೂಡ ನೀವೇನು ಕೆಲಸಗಳನ್ನ ಮಾಡ್ತೀರಿ ಆ ಕೆಲಸಗಳಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸಹಕಾರ 100% ಸಹಕಾರ ಕೊಡ್ತಿದ್ದಾರೆ. ಬ್ಲಡ್ ಅನ್ನ ಡೊನೇಟ್ ಮಾಡ್ತಾರೆ, ಹಾಗೆ ಮೆಡಿಸಿನ್ ನ ತಲುಪಿಸುವಂತ ಕೆಲಸ ಮಾಡ್ತಿದ್ದಾರೆ. ಹೌದೌದು ಅಲ್ವಾ? ಹಾಗೆ ಕೊರೋನಾ ವೈರಸ್ ಜಾಗೃತಿ ಜಾಥಾ ಕೂಡ ಮಾಡ್ತೀರಿ, ಮಾಡಿದ್ರಿ ಅಲ್ವಾ? ಕೊರೋನಾ ಮಾಡಲ್ ಕೂಡ ಮಾಡಿಕೊಂಡು ಜಾಗೃತಿ ಮೂಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ರಿ. ಓಕೆ ಕಲೀಲ್ ಅವರೇ, ಬಹಳಷ್ಟು ಕೆಲಸಗಳನ್ನ ಮಾಡ್ತಿದ್ರಿ. ಏನು ನೊಂದವರಿಗೆ ಆಶಾಕಿರಣ ರೀತಿಯಲ್ಲಿ ನೀವು ಇದ್ಕೊಂಡು ಅವರಿಗೆ ಸಾಂತ್ವನ ನೀಡುವಂಥದ್ದಾಗ್ಬೋದು, ನಿಮ್ಮ ಕೈಲಾಗುವಂತಹ ಸಹಾಯವನ್ನು ಮಾಡುವಂಥದ್ದಾಗ್ಬೋದು, ಆ ಕೆಲಸಗಳನ್ನ ಮಾಡ್ತಾ ಇದೀರಿ ಅಲ್ವಾ? ಸಾಧ್ಯ ಆದ್ರೆ ನಿಮ್ಮ ಮೊಬೈಲ್ ಸಂಖ್ಯೆನ ಹೇಳ್ಬೋದಾ? 9801 ಹೇಳಿ. 9801 7889 ಅಲ್ಲ? 9881 7891. 9888017891. ಇದು ನಿಮ್ಮ ಮೊಬೈಲ್ ಸಂಖ್ಯೆನಾ? ಮೊಬೈಲ್ ಸಂಖ್ಯೆ ಸರ್. ಯಾರಿಗೆ ಸಹಾಯ ಬೇಕಾದರೂ ಕೂಡ ಸಹಾಯ ಮಾಡ್ಬೋದಾ? ಮಾಡ್ಬೋದು ಸರ್, 100%. ಓಕೆ ಕಲೀಲ್ ಅವರೆ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ಏನು ಸ್ವಯಂ ಸೇವಕರಾಗಿ ನೀವು ಜಾಗೃತಿ ಹಾಗೆ ಜನರಿಗೆ ಸಹಾಯವನ್ನ ಮಾಡಲಿಕ್ಕೆ ಶ್ರಮನ ಪಡ್ತಾ ಇದ್ದೀರಿ. ಈ ರೀತಿಯ ಕೆಲಸಗಳನ್ನ ಮುಂದುವರಿಸಿ ಅಂತ ಹೇಳ್ದ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಧನ್ಯವಾದಗಳು. ಥ್ಯಾಂಕ್ ಯು. ಕೇಳಿದ್ರೆ ಕಾಳಿ ಹುಂಡಿ ಶಿವಕುಮಾರ್ ಮೈಸೂರಿನಿಂದ ಮೆಸೇಜ್ ಮಾಡಿ, ನಿಜಕ್ಕೂ ಇಡೀ ದೇಶವೇ ಸಂಕಷ್ಟದಲ್ಲಿದೆ, ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಸೇವೆ ಮಾಡಲು ಅವಕಾಶ ಸಿಗುವುದಿಲ್ಲ, ಈ ನಿಟ್ಟಿನಲ್ಲಿ ಆಯಾ ಸ್ಥಳದಲ್ಲಿರುವ ಸ್ವಯಂ ಸೇವಕರು ತಾವು ಸಹ ಸೇಫಾಗಿ ಇತರರನ್ನು ರಕ್ಷಿಸಲು ಕೊಟ್ಟಿರುವುದು ನಿಜಕ್ಕೂ ಶ್ಲಾಘನೀಯ, ಅವರಿಗೆ ರಾಜ್ಯದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ತಿಳಿಸ್ತಿದ್ದಾರೆ ಕಾಳಿ ಉಂಡಿ ಶಿವಕುಮಾರ್ ಮೈಸೂರಿನಿಂದ. ಕುಲ್ಲಚೆಟ್ಟಿ ಸಹನ ಮುದ್ದಯ್ಯ ಕೈಕಾಡುವಿನಿಂದ, ಈ ಸಂದರ್ಭ ಕೂಲಿ ಕಾರ್ಮಿಕರಿಗೆ, ಬಡ ಬಗ್ಗರಿಗೆ, ಬಿಡಾಡಿ ದನ ನಾಯಿಗಳಿಗೆ ಊಟ ನೀಡೋ ಸೇವೆಗೆ ನನ್ನ ಕೋಟಿ ನಮನ ಅಂತ ತಿಳಿಸಿದ್ದಾರೆ. ಜೋಕಿರ ಸೋಮಯ್ಯನವರು ಮೈತಾಡಿಯಿಂದ, ಹಸಿದ ಹೊಟ್ಟೆಗೆ ಒಂದು ತುತ್ತು ನೀಡುವವರೇ ನಿಜವಾದ ದೇವರು, ಅವರಿಗೆ ಕೋಟಿ ಕೋಟಿ ನಮಸ್ಕಾರ ಅಂತ ತಿಳಿಸ್ತಾ ಇದ್ದಾರೆ. ಕೇಳಿದ್ರೆ ಕೊರೋನಾ ವಾರಿಯರ್ಸ್ಗೆ ಗೌರವ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಈಗ ನನ್ನ ಜೊತೆ ಭಾಗವಹಿಸ್ತಾ ಇದ್ದಾರೆ ಚೈಂಡ ಸತ್ಯ ಗಣಪತಿ ಅವರು. ಇವರು ಗ್ರೀನ್ ಸಿಟಿ ಫಾರ್ಮ್ ಸ್ಥಾಪಕ ಅಧ್ಯಕ್ಷರು. ಸತ್ಯ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ ಸರ್. ಸತ್ಯ ಅವರೇ, ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿದಿರಿ, ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಅಲ್ವಾ? ಹೌದು ಸರ್, ಹೌದು ಸರ್. ಇವತ್ತು ಕೂಡ ನಿಮ್ಮನ್ನ ಮಾತಾಡಿಸುವ ಅವಕಾಶ ಸಿಕ್ಕಿದೆ. ನೀವು ಈ ಕೊರೋನಾ ವಿಷಯದಲ್ಲಿ ಯಾವ ರೀತಿಯಾದಂತಹ ಸಮಾಜಕ್ಕೆ ಹಾಗೂ ಸಾರ್ವಜನಿಕರಿಗೆ ನೆರವಾಗಿದೆ ಅದ್ರ ಬಗ್ಗೆ ಹೇಳ್ಬೋದಾ? ಓಕೆ ಸರ್, ಹೇಳ್ಬೋದು ಸರ್. ಸರ್, ಆಕ್ಚುಲಿ ಈ ಕೊರೋನಾ ವಿಷಯದಲ್ಲಿ ಹಲವಾರು ಜನ ಸಂಘ ಸಂಸ್ಥೆಯರು ಯುವಕರು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾರೆ. ನಾವೊಂದು ಚಿಕ್ಕ ಅಲ್ಲಿ ಸೇವೆ ಮಾಡ್ತಾ ಇದೀವಿ ಅಷ್ಟೇ. ಸೊ ಈಗ ನಾವು ಏನ್ ಮಾಡ್ತೀವಿ ಅಂದ್ರೆ, ನಾವು ಗ್ರೀನ್ ಸಿಟಿ ಫೋರಂ ಮತ್ತು ಕೊಡಗು ಫಾರ್ ಟುಮಾರೋ ಈ ಎರಡು NGOಗಳನ್ನ ಜಿಲ್ಲಾಡಳಿತ ಗುರುತಿಸಿದೆ ಸರ್. ಓಕೆ. ಇದು ಆಲ್ರೆಡಿ ಈ ಕೊರೋನಾ ವಿಷಯದಲ್ಲಿ ಮಾತ್ರ ಅಲ್ಲ, ನಾವು ಈಗಾಗಲೇ 2 ವರ್ಷದಿಂದ ನಾವು ಈ ಪ್ಲಾಸ್ಟಿಕ್ ಅನ್ನು ಬ್ಯಾನ್ ಮಾಡೋ ವಿಷಯದಲ್ಲಿ, ಪ್ಲಾಸ್ಟಿಕ್ ನಿಂದ ನಮ್ಗೇನು ತೊಂದರೆ ಆಗ್ತಾ ಇದೆ ಮಡಿಕೇರಿನಲ್ಲಿ ಕೊಡಗು ಜಿಲ್ಲೆಯಲ್ಲಿ, ಇದನ್ನ ಮತ್ತೆ ನಿಮ್ಗೆ ಸ್ಟೋನ್ ಇಲ್ಲ ಹತ್ರ ಏನು ಗಾರ್ಬೇಜ್ ಡಂಪಿಂದ ಮಡಿಕೇರಿಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತಾ ಬರ್ತಾ ಇದೀವಿ ಜಿಲ್ಲಾಡಳಿತ ಜೊತೆಯಲ್ಲಿ ಸರ್. ಸೊ ಹೀಗಾಗಿ ಅದು ಅಲ್ಲದೆ ಮತ್ತೆ ಡಿಸಾಸ್ಟರ್ ಸಮಯದಲ್ಲಿ ಈಗಾಗಲೇ ಪ್ರಕೃತಿ ವಿಕೋಪ ಏನು 2 ವರ್ಷದಿಂದ ಆಗಿದೆ, ಇಂತ ಸಮಯದಲ್ಲಿ ಸಹ ಅಷ್ಟೇ ನಾವು ಜಿಲ್ಲಾಡಳಿತ ಜೊತೆ ಸೇರ್ಕೊಂಡು ಏನ್ ನಮ್ಗೆ ಏನ್ ಮಾಡ್ಬೇಕಾಗಿದೆ ಆ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದೀವಿ. ಈಗ ಸ್ಪೆಷಲ್ ಆಗಿ ಈ ಕರೋನಾ ವಿಷಯ ಬಂದಾಗ ನಾವು ಜಿಲ್ಲಾಡಳಿತ ಸೇರ್ಕೊಂಡು ಈಗ ಸಹಾಯವಾಣಿ ಅಂತ ಒಂದು ಅವ್ರ ಜೊತೆ ಜಿಲ್ಲಾಡಳಿತ ಏನದನ್ನ ಪುನಃ ಸ್ಟ್ರೆಂಥನ್ ಮಾಡಿದ್ದಾರೆ. ಮತ್ತು ಕಂಟ್ರೋಲ್ ರೂಮ್ ಅಂತ ಇತ್ತು, ಇವಾಗ ಈ ಸಹಾಯವಾಣಿಗೆ ನಮ್ಮ ಗ್ರೀನ್ ಸಿಟಿ ಮತ್ತು ಕೊಡಗು ಫಾರ್ ಟುಮಾರೋದ ವಾಲಂಟಿಯರ್ಸ್ ನಾವು ಅಲ್ಲೇ ಕೂತ್ಕೊಂಡು ಕೆಲಸ ಮಾಡಿ, ನಮ್ಮ ಗುರಿ ಏನಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯಾದ ಜಿಲ್ಲೆಯ ಕಟ್ಟಕಡೆಯ ವ್ಯಕ್ತಿ, ಯಾವುದೇ ಮೂಲೆಯಲ್ಲಿರೋ ವ್ಯಕ್ತಿಗೂ ಯಾವುದೇ ರೀತಿಯ ತೊಂದರೆ ಆದ್ರೆ ಅದನ್ನ ಆದಷ್ಟು ಶೀಘ್ರವಾಗಿ ಪರಿಹರಿಸಬೇಕು ಅಂತ ಅವರ ಒಂದು ಗುರಿ ಇದೆ. ಸೊ ಹೀಗಾಗಿ ಇದನ್ನ ಪರಿಹರಿಸುವ ನಿಟ್ಟಿನಲ್ಲಿ ನಾವು ಜೊತೆ ಸೇರ್ಕೊಂಡು ಜಿಲ್ಲಾಡಳಿತ ಜೊತೆ ಈಗಾಗಲೇ ಕಾರ್ಯೋನ್ಮುಖವಾಗಿದ್ದೇವೆ. ಸೊ ಇದು 24 ಅವರ್ಸ್ ಕೆಲಸ ಮಾಡುತ್ತೆ ಸರ್. ಸಹಾಯವಾಣಿ ನಂಬರ್ ಹೇಳ್ಬೋದಾ ಸರ್? 1077 1077 ಅಲ್ಲ? ಹೌದು, ಇದು ಸರ್ ಇದು ರಾಜ್ಯ ಮಟ್ಟದಲ್ಲಿ ಇದೆ. ಈ 1077 ರಾಜ್ಯ ಮಟ್ಟದ ನಂಬರೇ, ಆದ್ರೆ ಕೊಡಗು ಜಿಲ್ಲೆಯಲ್ಲಿ ಮಾಡಿದಾಗ ಅದಕ್ಕೆ ಮಡಿಕೇರಿಗೆ ಬರುತ್ತೆ. ದಯವಿಟ್ಟು ಒಂದು ಒಬ್ಬದೊಂದು ತಿಳ್ಕೋಬೇಕು, ಇದಕ್ಕೆ 0827 ಅಕಸ್ಮಾತ್ ಹೊರಗಿಂದ ಏನಾದ್ರು ಮಾಡೋದಾದ್ರೆ 0827 21077 ಅಂತ ಮಾಡಿದ್ರೆ ಮಡಿಕೇರಿ ಸಹಾಯವಾಣಿಗೆ ಬರುತ್ತೆ ಸರ್.
ಓಕೆ, ಇದು ದಿನದ 24 ಗಂಟೆಗಳ ಕಾಲ ಕೆಲಸ ಮಾಡುತ್ತೆ. ಹೌದು ಸರ್, ಹೌದು ಸರ್, ಹೌದು ಸರ್. ಇದನ್ನು ನಾವು ನಮ್ಮ ಸಂಘಟನೆ ಸೇರಿಕೊಂಡು ಇದಕ್ಕೆ ಸ್ಟ್ರೆಂಥನ್ ಮಾಡಿ ಅದಕ್ಕೆ ಒಂದು ಬಲ ಕೊಡ್ತಾ ಇದೀವಿ. ಸೊ ದಯವಿಟ್ಟು ಈ ನಂಬರ್ಗೆ ಯಾರೇ ಆಗ್ಲಿ, ಯಾವುದೇ ಮೂಲೆಯಿಂದ, ಕೊಡಗು ಜಿಲ್ಲೆಯಿಂದ ಯಾವುದೇ ಮೂಲೆ, ಅಶಕ್ತರಿರ್ಬೋದು, ವಿಕಲಚೇತನರಿರ್ಬೋದು, ಅಥವಾ ವಯೋವೃದ್ಧರಿರ್ಬೋದು, ಅವರ ಮಕ್ಕಳು ಅಕಸ್ಮಾತ್ ಎಲ್ಲಾದ್ರೂ ಹೊರಗೆ ನೆಲೆಸಿದ್ರೆ ದಯವಿಟ್ಟು ಏನ್ ಮಾಡ್ಬೇಕು, ಈ ನಂಬರ್ಗೆ ಕಾಲ್ ಮಾಡಿ ತಮ್ಮ ತಂದೆ ತಾಯಿಯರಿಗೆ ಏನ್ ವ್ಯವಸ್ಥೆ ಬೇಕು, ಅವರಿಗೆ ಆಂಬ್ಯುಲೆನ್ಸ್ ಬೇಕಾ, ಇಲ್ಲ ಮೆಡಿಸಿನ್ ಬೇಕಾ, ಇಲ್ಲ ಅವರಿಗೆ ಗ್ರಾಸರಿ ಬೇಕಾ, ಅಕ್ಕಿ ಅಥವಾ ಏನಾದ್ರು ಬೇರೆ ಪಡಿತರ ವ್ಯವಸ್ಥೆಗಳು ತಲುಪಿಸ್ಬೇಕಾ, ಇದನ್ನ ಅಲ್ಲಿಗೆ ನಾವು ಅವ್ರಿಗೆ ಕರೆ ಮಾಡಿದೆ ಸರ್. ನಾವು ತಲುಪಿಸುವಂತ, ಇಮಿಡಿಯೇಟ್ ತಲುಪಿಸುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ ಸರ್. ಇದರ ಜೊತೆ ಜಿಲ್ಲಾಡಳಿತದ ಎಲ್ಲಾ ಹಿರಿಯ ಅಧಿಕಾರಿಗಳು ಒಂದು ಟೀಮ್ ಮಾಡ್ಕೊಂಡಿದೀವಿ. ಸೊ ಹಾಗಾಗಿ ನಮ್ಮ ಗುರಿ ಏನಂದ್ರೆ ಯಾವುದೇ ರೀತಿಯಾದ ಈಗ ಹಲವಾರು ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ನಾವು ಈಗ ಮೆಂಬರ್ ಆಗಿರೋದ್ರಿಂದ, ಸೊ ಎಲ್ಲ ಯಾವ್ದಾದ್ರೊಂದು ಈಗ ಪತ್ರಿಕಾದ ಮಾಧ್ಯಮದವರ ವಾಟ್ಸ್ಆಪ್ ಗ್ರೂಪ್ ಇರ್ಬೋದು ಅಥವಾ ಬೇರೆ ಬೇರೆ ಗ್ರೂಪ್ ಗಳಲ್ಲಿ ಯಾರಾದ್ರೂ ನಮ್ಗೆ ಏನಾದ್ರು ಸಿಕ್ಕಿಲ್ಲ ಅಂತ ಬಂದಾಗ ನಾವು ಇಮಿಡಿಯೇಟ್ ಆಗಿ ಜಿಲ್ಲಾಧಿಕಾರಿಗಳ ಜೊತೆ ಅದನ್ನ ಸಂಪರ್ಕ ಮಾಡಿ ಅವರಿಗೆ ತಲುಪಿಸುವಂತ ವ್ಯವಸ್ಥೆ, ಅವರ ಮೂಲಕ, ಅಧಿಕಾರಿಗಳ ಮೂಲಕ ಮತ್ತು ವಾಲಂಟಿಯರ್ಸ್ ಗಳ ಮೂಲಕ ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಸರ್. ಓಕೆ, ಹಾಗೆ ಆಹಾರದ ಕಿಟ್ ಗಳನ್ನು ಕೂಡ ನಿಮ್ಮ ಸ್ವಂತ ಖರ್ಚಿನಿಂದ ಮಾಡ್ತಾ ಇದೀರಲ್ವಾ? ಹೌದು ಸರ್, ಈಗ ಈ ಕರೋನಾ ಬಂದ ತಕ್ಷಣ ಏನು ಈ ಸರ್ಕಾರ, ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಈ ವಾಲಂಟಿಯರ್ಸ್ಗೆ ಅಥವಾ ಈ ಅವ್ರ ಘೋಷಣೆ ಮಾಡೋದಕ್ಕಿಂತ ಮುಂಚೆನೆ ನಮ್ಮ ಜಿಲ್ಲಾಧಿಕಾರಿಗಳು ಈಗ ಕೊಡಗು ಜಿಲ್ಲೆಯಲ್ಲಿ ಸಿಕ್ಕಾಕೊಂಡಿರುವಂತಹ ಯಾವುದೇ ರೇಷನ್ ಕಾರ್ಡ್ ಇಲ್ಲದಂತಹ ಜನರಿದ್ದಾರೆ, ಕಾರ್ಮಿಕರು, ವಲಸೆ ಬಂದಿರುವ ಕಾರ್ಮಿಕರಿರ್ಬೋದು ಅಥವಾ ರಸ್ತೆ ಕೆಲಸ ಅಥವಾ ಬೇರೆ ಬೇರೆ ಕೆಲಸಕ್ಕೆ ಬಂದಿರುವಂತಹ ಕಾರ್ಮಿಕರಿರ್ಬೋದು, ಅವರಿಗೆ ಅವ್ರ ಹತ್ರ ಯಾವುದೇ ರೀತಿಯಾದ ಕಾರ್ಡ್ ಇರೋದಿಲ್ಲ. ಸೊ ಆದ್ರೂ ಅವ್ರ ಮನಸ್ಸಿಗೆ ಅವರಿಗೆ ನಾವು ಏನಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ನಮ್ಮ ಜಿಲ್ಲಾಧಿಕಾರಿಗಳು ಮೊದಲೇ ಇದನ್ನ ಅರಿತುಕೊಂಡು ಅದ್ರ ಬಗ್ಗೆ ನಾವು ಕಾರ್ಯೋನ್ಮುಖವಾಗಿದ್ವಿ ಸರ್. ಸೊ ಅಂತ ಸಮಯದಲ್ಲಿ 4,000 ಕಿಟ್ಗಳ ಅವಶ್ಯಕತೆ ಇತ್ತು, ಗುರುತು ಮಾಡಿದ್ರು ಮೊದಲು ಮೂರು ತಾಲೂಕಿನಲ್ಲಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಸೊ 4,000 ಜನ ನಮ್ಗೆ ಒಂದು ಮೊದಲ ಲಿಸ್ಟ್ ಆಗಿ ಬಂತು. ಸೊ ಅಂತ ಸಂದರ್ಭದಲ್ಲಿ ಸೊ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ನಾವು ಸೇರ್ಕೊಂಡು, ಮತ್ತೆ ನಮ್ಮ ಗ್ರೀನ್ ಸಿಟಿ ಫೋರಂ ಮತ್ತೆ ಕೊಡಗು ಫಾರ್ ಟುಮಾರೋ ಇರ್ಬೋದು, ನಾವು ಬೇರೆ ಬೇರೆ ದಾನಿಗಳ ಮೂಲಕನೂ ಮತ್ತೆ ನಮ್ಮ ಕೈಯಿಂದನೂ ಹಾಕಿ ಒಂದು 500 ಕಿಟ್ ಅನ್ನು ಕೊಡುವಂತ ಒಂದು ವ್ಯವಸ್ಥೆ ಮಾಡಿದ್ವಿ ಸರ್. ಓಕೆ, ಕೊಡುವಂತ ಕೆಲಸವನ್ನ ಮಾಡಿದ್ರಿ, ಕೊಡ್ತಾ ಇದ್ರಿ ಕೂಡ. ಹೌದು ಸರ್, ಈಗಲೂ ಅಷ್ಟೇ, ಈಗಲೂ ಪ್ರಸ್ತುತ ಯಾರಿಗಾದ್ರೂ ಯಾವ್ದಾದ್ರು ಮೂಲೆಯಿಂದ ನಮ್ಗೆ ಇನ್ನೂ ಸಿಕ್ಕಿಲ್ಲ, ನಾವು ಹಸಿವಿನಿಂದ ಬರ್ತಾ ಇದ್ವಿ ಅಂತ ಒಂದು ಬಂದ ಕ್ಷಣದಲ್ಲಿ ನಾವು ಕಾರ್ಯೋನ್ಮುಖವಾಗ್ತೀವಿ, ಅದನ್ನ ಆದಷ್ಟು ಶೀಘ್ರವಾಗಿ ಅವ್ರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತೀವಿ ಸರ್. ಯಾರನ್ನ ಸಂಪರ್ಕಿಸ್ಬೇಕಾಗುತ್ತೆ ನಮ್ಗೆ ಸಹಾಯ ಬೇಕು ಅನ್ನೋರು? ಸರ್, ಈಗ ಮೊದಲದಾಗಿ ಈಗ ಈ ಕೊಡಗು ಸಹಾಯವಾಣಿ, ಕೊಡಗು ಜಿಲ್ಲಾಧಿಕಾರಿಗಳ ಸಹಾಯವಾಣಿ ಏನಿದೆ ಅದು ಬಹಳ ಒಂದು ಬಲವರ್ಧನೆ ಆಗಿದೆ ಒಂದು ವಾರದಿಂದ ಈ ಕಡೆಗೆ. ಸೊ ಅಲ್ಲಿ 24 ಗಂಟೆ ಕೆಲಸ ಮಾಡ್ತಿದ್ದಾರೆ, ಅದನ್ನ ಬಹಳ ಒಂದು ವಾರ್ ರೂಮ್ ತರ ಸಿದ್ಧಪಡಿಸಿದ್ದಾರೆ. ಅಲ್ಲಿ ಸುಮಾರು 4 ಜನ ಒಂದು ಶಿಫ್ಟ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ಆ ನಂಬರ್ಗೆ ಫಸ್ಟ್ ಕಾಲ್ ಮಾಡ್ಲಿ, ಮತ್ತೆ ಇನ್ನೊಂದು ವಾಟ್ಸ್ಆಪ್ ನಂಬರ್ ಕೊಡ್ತೀನಿ ನಾನು. ಸೊ ಅದನ್ನು ಈ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಗೆ ಕೊಡ್ತೀನಿ ಸರ್. ಅದನ್ನು ಬೇಕಾದ್ರೆ ನಾವು ಇದನ್ನು ಮಾಡ್ಬೋದು ಸರ್. ಏನು ಆ ನಂಬರ್ಗೂ ಸಹ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ವಾಟ್ಸ್ಆಪ್ ಅಲ್ಲಿ ಅಕಸ್ಮಾತ್ ಕಾಲ್ ಕನೆಕ್ಟ್ ಆಗಿಲ್ಲ ಅಥವಾ ಬೇರೆ ಎಲ್ಲ ಹೋಯ್ತು ಅಂದಾಗ ಆ ನಂಬರ್ಗೆ ಕನೆಕ್ಟ್ ಮಾಡಿದ್ರು ಅದನ್ನ ಇಮಿಡಿಯೇಟ್ ಆಗಿ ಅಲ್ಲಿಂದ ನಾವು ಕಾರ್ಯೋನ್ಮುಖವಾಗಿ ಅವ್ರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ಬೋದು ಸರ್. ವಾಟ್ಸ್ಆಪ್ ನಂಬರ್ ಹೇಳ್ಬೋದಾ? ಸರ್ ಹೇಳ್ತೀನಿ ಸರ್, ಒಂದ್ ನಿಮಿಷ ಸರ್, ಹೇಳ್ತಿದ್ದೀನಿ ಒಂದ್ ನಿಮಿಷ ಸರ್. ಈಗ ಇದು ಈ ನಂಬರ್ ಬಂದು 08272107, ಇದು ಕಾಲ್ ಸೆಂಟರ್ ಅಲ್ಲ, ಹೆಲ್ಪ್ ಡೆಸ್ಕ್ ನಂಬರ್, ಸಹಾಯವಾಣಿ ನಂಬರ್. ವಾಟ್ಸ್ಆಪ್ ನಂಬರ್ 8550000 0000 0000 1077 1077. ಇದು ಯಾರ ನಂಬರ್ ಸರ್? ಇದು ವಾಟ್ಸ್ಆಪ್ ನಂಬರ್, ನಮ್ಮ ಸಹಾಯವಾಣಿ ವಾಟ್ಸ್ಆಪ್ ನಂಬರ್ ಸರ್. ಜಸ್ಟ್ ಅಕಸ್ಮಾತ್ ಏನಾದ್ರೂ ನಿಮ್ಗೆ ಯಾರಾದ್ರೂ ಅವರ ಮಕ್ಕಳು ಹೊರ ದೇಶದಲ್ಲಿ ಇದ್ದು ಅಥವಾ ಹೊರ ಜಿಲ್ಲೆಯಲ್ಲಿ ಇದ್ದು ವಾಸ ಮಾಡ್ತಿರ್ ಯಾರೇ ಆಗ್ಲಿ, ಅವ್ರ ತಂದೆ ತಾಯಿಂದ್ರಿಗೆ ಅಥವಾ ಯಾರಿಗಾದ್ರೂ ಕೊಡಗು ಜಿಲ್ಲೆ ಹೆಲ್ಪ್ ಮಾಡ್ಬೇಕು ಅಂತಾದಾಗ ಈ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಒಂದು ರಿಪೋರ್ಟ್ ಒಂದು ಮೆಸೇಜ್ ಹಾಕ್ಬಿಟ್ರೆ ಸಾಕು ಸರ್, ನಾ ಇಮಿಡಿಯೇಟ್ ಆಗಿ ಕಾರ್ಯೋನ್ಮುಖವಾಗಿ ಎಲ್ಲ ಅಧಿಕಾರಿಗಳ ಮೂಲಕ ಇದನ್ನು ತಲುಪಿಸುವಂತ ವ್ಯವಸ್ಥೆಗಳು ಜಿಲ್ಲಾಧಿಕಾರಿಗಳು ಮಾಡಿದರೆ ನಾವೆಲ್ಲ ಅದಕ್ಕೆ ಒಂದು ಬಲ ಕೈ ಕೊಡುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ ಸರ್. ಓಕೆ, ಮತ್ತೊಮ್ಮೆ ನಾನು ನಮ್ಮ ಕೇಳುಗರಿಗೆ ಹೇಳ್ಬಿಡ್ತೀನಿ, 8550100777, 8550100777 ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡ್ರು ಕಳಿಸಿದ್ರು ಕೂಡ ಕಾರ್ಯೋನ್ಮುಖರಾಗಿ ಈ ಒಂದು ಕೆಲಸವನ್ನು ಮಾಡಲಿಕ್ಕೆ ಭಾಳ ಆತುರದಿಂದ ಕೆಲಸ ಆಗುತ್ತೆ ಅಲ್ವಾ? ಹೌದು ಸರ್, 100% ಸರ್. ಎಷ್ಟು ಶೀಘ್ರವಾಗಿ ಆಗುತ್ತೆ ಅಷ್ಟು ಶೀಘ್ರವಾಗಿ ಅದನ್ನು ಕೆಲಸ ಮುಗಿಸುವಂತ ಕೆಲಸ ಜಿಲ್ಲಾಧಿಕಾರಿಗಳ ನೇತೃತ್ವ ಅಂತಲೇ ಮಾಡ್ತಾ ಇದ್ದೀವಿ ಸರ್. ಓಕೆ ಸತ್ಯ ಗಣಪತಿ ಅವರು, ಇಷ್ಟೊತ್ತು ಮಡಿಕೇರಿ ಆಕಾಶವಾಣಿ ಜೊತೆ ಮಾತಾಡಿ ಏನು ಸಹಾಯವಾಣಿ ಕೆಲಸ ಮಾಡ್ತಾ ಇದೆ, ಹಾಗೆ ನೀವು ಯಾವ ರೀತಿ ಆಹಾರ ಕಿಟ್ಗಳನ್ನು ನೀಡ್ತಾ ಇದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಮಾಡಿಕೊಟ್ರಿ, ನಿಮ್ಮ ಕೆಲಸ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕೇಳಿದರೆ ಕಾರ್ಯಕ್ರಮದ ಕೊನೆಯಲ್ಲಿ 2 SMS ಬಂದಿದ್ದಾವೆ.
ಟಿಜೆ ಗಣೇಶ್ ಕುಮಾರ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸ್ವಯಂ ಸೇವಕ, ಕೆರೆಗುಂದೂರು ಸೋಮವಾರಪೇಟೆ ತಾಲೂಕಿನ. ನಾನು ಸುಮಾರು 10 ವರ್ಷದಿಂದ ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಸಹಾಯ ಮಾಡ್ತಾ ಬಂದಿದ್ದೆ. ಇದೀಗ ಈ ಸಮಯದಲ್ಲಿ ಹಲವಾರು ಜನರಿಗೆ ಮಾಸ್ಕ್ ಧರಿಸುವಂತೆ, ಜನರಿಂದ ಜನರಿಗೆ ಅಂತರ ಕಾಯ್ದುಕೊಳ್ಳುವಂತೆ ತಿಳಿಸುವುದು ಮತ್ತು ಗ್ರಾಮ ಪಂಚಾಯಿತಿ ಕೊಡುವ ಆಹಾರದ ಕಿಟ್ಗಳನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಕೊರೋನಾ ವಿರುದ್ಧ ಕೆಲಸ ಮಾಡುತ್ತಿರುವ ನಮ್ಮ ಎಲ್ಲ ಬಂಧುಗಳಿಗೆ ನಮ್ಮ ತಲಕಾವೇರಿ ಜನತೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಪುಷ್ಪ ತಲಕಾವೇರಿ ಎಂದು ತಿಳಿಸಿದ್ದಾರೆ. ನೀವು ಮನೆಯಲ್ಲೇ ಇದ್ದು ಜೀವ ಉಳಿಸಿಕೊಳ್ಳಿ, ಜಾಗೃತರಾಗಿ ನಡೆದುಕೊಳ್ಳಿ. ಕೈಯ ಮುಗಿದು ಕಟ್ಟಿಕೊಳ್ಳುತ್ತೀವಿ, ಹೊರಗಡೆ ಬರಬೇಡಿ. ಇರಬಹುದು ಜೀವ ಕಳಕೊಂಡ ಮ್ಯಾಲ ಮತ್ತೆ ಸಿಗುವುದೇನೋ, ತಮ್ಮ ಮರಳಿ ಬರುವುದೇನೋ, ತಮ್ಮ ಮರಳಿ ಬರುವುದೇನೋ. ಕೇಳಿದರೆ ಕಾರ್ಯಕ್ರಮದಲ್ಲಿ ಈಗ ಭಾಗವಹಿಸ್ತಾ ಇದ್ದಾರೆ ಮಾಧ್ಯಮ ಸ್ಪಂದನ ಸದಸ್ಯರಾದಂತಹ ವಿಶ್ವ ಕುಂಬನವರು. ವಿಶ್ವ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ನಮಸ್ತೆ ಸರ್. ವಿಶ್ವ ಅವರೇ, ನೀವು ಯಾವ ರೀತಿ ಕೆಲಸಗಳು ಮಾಡ್ತಿದ್ದೀರಿ ಸ್ವಯಂ ಸೇವಕರಾಗಿ ಹೇಳ್ಬೋದಾ? ನಿಮಗೆ ಸಮಯ ಹೆಚ್ಚಿಲ್ಲ. ಖಂಡಿತವಾಗಿ ಸರ್. ಏನು ಅಂತ ಹೇಳಿದ್ರೆ, ನಾವು ಕೊಡಗಿನ ಗ್ರಾಮೀಣ ಭಾಗದಲ್ಲಿ ಅಥವಾ ಜಿಲ್ಲೆಯ ವಿವಿಧೆಡೆಗಳಲ್ಲಿ ಕೊರೋನಾದಿಂದ ಕಡುಬಡತನದಿಂದ ಯಾರಾದ್ರೂ ಇದ್ರು ಅಂತ ಹೇಳಿದ್ರೆ ಅವರ ಸಮಸ್ಯೆಯನ್ನ ಆಯಾ ಭಾಗದ ಅಧಿಕಾರಿಗಳಿಗೆ ಅಥವಾ ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತಂದು ನೈಜ ಸಮಸ್ಯೆ ಇರೋರಿಗೆ ನಾವು ಸ್ಪಂದನೆ ಮಾಡ್ತಿದ್ವಿ. ಇದು ನಮ್ಮ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಅವರ ನೇತೃತ್ವದಲ್ಲಿ ನಾವು ಒಂದು ಮಾಧ್ಯಮ ಸ್ಪಂದನ ಅಂತ ಹೇಳ್ಬಿಟ್ಟು ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು, ಇದರಲ್ಲಿ ಏನು ಅಂತ ಹೇಳಿದ್ರೆ, ಎಲ್ಲಾ ಭಾಗದಲ್ಲಿ ನಮ್ಮ ಕೊಡಗಿನಲ್ಲಿ ಇರುವಂತ ಎಲ್ಲಾ ಭಾಗದಲ್ಲಿ ಇರುವಂತ ಯಾವುದೇ ಕಡುಬಡತನದಲ್ಲಿರುವವರಿಗೆ ಅವ್ರಿಗೆ ಕಿಟ್ ಕೊಡಿಸುವ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಮೆಡಿಕಲ್ ಇಂದ ಟ್ಯಾಬ್ಲೆಟ್ ಕೊಡಿಸುವ ವ್ಯವಸ್ಥೆಗಳಾಗಿರ್ಬೋದು, ಇಲ್ಲಾಂತ ಹೇಳಿದ್ರೆ ಅವರಿಗೆ ಎಲ್ಲರ ಹೊರ ಜಿಲ್ಲೆಗೆ ಆಸ್ಪತ್ರೆಗೆ ಹೋಗುವಂತ ವ್ಯವಸ್ಥೆಗೆ ಡೀಸೆಲ್ ವ್ಯವಸ್ಥೆ ಆಗಿರ್ಬೋದು ಅಥವಾ ವಾಹನದ ವ್ಯವಸ್ಥೆ ಆಗಿರ್ಬೋದು, ಹೊರ ರಾಜ್ಯದಿಂದ ಬಂದಿರುವಂತ ಕಾರ್ಮಿಕರು ಇಲ್ಲೇ ಕೊಡಗಿನಲ್ಲಿ ಇರುವಂತವರಿಗೆ ಊಟದ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಈಗ ಅಲ್ಲಿರುವವರಿಗೆ ಯಾವುದೇ ವ್ಯವಸ್ಥೆಗಳು ಸಿಗ್ಲಿಲ್ಲ ಅನ್ನೋ ಒಂದು ಕಾರಣದಲ್ಲಿ ನಾವು ಅವರಿಗೆ ಗ್ಯಾಸ್ ವ್ಯವಸ್ಥೆಗಳನ್ನು ಈ ರೀತಿ ಎಲ್ಲ ಮಾಡ್ಕೊಂಡು ಬರ್ತಾ ಇದೀವಿ. ಮತ್ತೆ ಹಳ್ಳಿ ಹಳ್ಳಿಗಳಿಗೂ ಮೂಲೆ ಮೂಲೆಗೂ ಎಲ್ಲರೂ ಆಲ್ಮೋಸ್ಟ್ ನಮಗೆ ಕರೆ ಮಾಡ್ತಾನೆ ಇರ್ತಾರೆ, ಮಾಧ್ಯಮ ಸ್ಪಂದನದಿಂದ ನಮಗೆ ದಯವಿಟ್ಟು ಸಹಾಯ ಮಾಡಿ ಅಂತ. ನಮಗೆ ಕೆಲವೊಂದು ದಾನಿಗಳನ್ನು ಸಹಾಯ ಮಾಡ್ತಿದ್ದಾರೆ, ಅವ್ರಿಗೆ ಕಿಟ್ ಕೊಡುವಂತ ವ್ಯವಸ್ಥೆಗಳಾಗಿರ್ಬೋದು, ಅಧಿಕಾರಿಗಳನ್ನೂ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ನಮ್ಮ ಗ್ರೂಪ್ ಅಲ್ಲಿ ಒಟ್ಟು 49 ಜನ ಇದ್ವಿ. ಈ 49 ಜನನು ಸಕ್ರಿಯವಾಗಿ ಕೊಡಗಿನಲ್ಲಿ ಕೆಲಸವನ್ನು ಮಾಡ್ತಾ ಬರ್ತಾ ಇದೀವಿ. ಈ ಮಾಧ್ಯಮ ಸ್ಪಂದನ ಅನ್ನುವಂಥದ್ದು ಈ ಇತ್ತೀಚೆಗೆ ಹುಟ್ಕೊಂಡಂತದ್ದ ಹೇಗೆ? ಹೌದು, ಕೊರೋನಾ ಯಾವಾಗ ಇಲ್ಲಿ ಬಂತು ಆ ಸಮಯದಲ್ಲಿ ನಾವು ಜನರಿಗೆ ಏನಾದ್ರೂ ಒಂದು ನಾವು ಪರಿಹಾರ ವೇದಿಕೆಯಾಗಿ ಮಾಡ್ಕೊಡ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವೊಂದು ತಂಡವನ್ನು ರಚನೆ ಮಾಡಿದ್ವಿ. ಮಾಧ್ಯಮ ಸ್ಪಂದನ ಅಂತ ಹೇಳ್ಬಿಟ್ಟು ಒಂದು ತಂಡವನ್ನು ರಚನೆ ಮಾಡಿದ್ವಿ. ಈ ರಚನೆ ಮಾಡುವುದು ಆಯಾ ಏರಿಯಾದಲ್ಲಿ ಯಾರಿಗಾದ್ರೆ ತೊಂದರೆ ಇತ್ತು ಅಂತ ಹೇಳಿದ್ರೆ ಅಲ್ಲಿಗೆ ತಕ್ಷಣ ಸ್ಪಂದನೆ ನೀಡಿಬಿಟ್ಟು ಅಲ್ಲಿರುವ ಅಧಿಕಾರಿಗಳ ಗಮನ ಸೆಳೆದು ಅಲ್ಲಿರುವ ವ್ಯಕ್ತಿಗಳಿಗೆ ಯಾವ್ದೆಲ್ಲ ಸಹಾಯ ಮಾಡಬೇಕು ಆ ರೀತಿ ಮಾಡ್ತಾ ಇದೀವಿ. ಅದರಲ್ಲೂ ಈಗ ಅಂತ ಹೇಳಿದ್ರೆ ಒಂದು ವಿಶೇಷವಾಗಿ ಅಂತ ಹೇಳಿದ್ರೆ ಒಂದು ಬ್ರೈನ್ ಟ್ಯೂಮರ್ ಆಗಿರುವಂತ ಒಂದು ಹುಡುಗಿಗೆ ಎಲ್ಲಾ ರೀತಿ ವ್ಯವಸ್ಥೆಗಳನ್ನು ಮಾಡಿದ್ವಿ. ಈಗ ಏನು ಅಂತ ಹೇಳಿದ್ರೆ ಅದಕ್ಕೆ TV9 ಅವರೆಲ್ಲ ಸ್ಪಂದನೆ ಮಾಡಿಬಿಟ್ಟು ತಕ್ಷಣ ಅವರಿಗೆ ಹೋಗಿರುವಂತ ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಿರ್ಬೋದು ಬೆಂಗಳೂರಿಗೆ, ಅಲ್ಲಿ ಮೆಡಿಕಲ್ ಬೇಕಿರುವಂತ ವ್ಯವಸ್ಥೆಗಳು ಎಲ್ಲ ದಾನಿಗಳು ಮಾಡ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ ಈಗ ತಕ್ಷಣವಾಗಿ ಅವರಿಗೆ ಸ್ಪಂದನೆ ನೀಡಿದ್ದು ಒಬ್ರು ವ್ಯಕ್ತಿ ಹೆಸರನ್ನ ಹೇಳಕ್ಕೆ ಇಷ್ಟಪಡಲಿಲ್ಲ ಅವರು. ತಕ್ಷಣವೇ 10,000 ಮೊತ್ತವನ್ನು ಆ ಹೆಣ್ಣು ಮಗಳಿಗೆ, 16 ವರ್ಷದ ಹೆಣ್ಣು ಮಗಳಿಗೆ ಅವ್ರ ಮನೆಗೆ ತಲುಪಿಸುವಂತ ಕೆಲಸನೂ ನಾವು ಮಾಡಿದ್ವಿ. ವಿಶ್ವ ಅವರೇ, ಈಗ ನೀವು ಯಾರಿಗೆ ಸಹಾಯ ಬೇಕು ಅಂತ ಹೇಗೆ ಅವ್ರನ್ನ ಆಯ್ಕೆ ಮಾಡ್ಕೋತೀರಿ? ಖಂಡಿತವಾಗಿ, ಏನು ಅಂತ ಹೇಳಿದ್ರೆ ನಾವು ಇವಾಗ ಯಾರೋ ಒಬ್ಬ ವ್ಯಕ್ತಿ ನಮಗೆ ಕರೆ ಮಾಡಿ ಹೇಳ್ತಾರೆ ಇಂಥ ಪ್ರಾಬ್ಲಮ್ ಆಗಿದೆ, ಅವರಿಗೆ ಅಕ್ಕಿ ಇಲ್ಲ, ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಮೆಡಿಸಿನ್ ಇಲ್ಲ, ಈ ರೀತಿ ಎಲ್ಲ ಹೇಳ್ತಾರೆ. ಆವಾಗ ನಾವು ತಕ್ಷಣ ಅವರ ಸಮ್ಮುಖದಲ್ಲಿ ಇರುವಂತ ಯಾರನ್ನಾದ್ರೂ ಒಬ್ಬರನ್ನ ಕೇಳಿ ತಿಳ್ಕೊಂಡು ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ. ಮತ್ತೆ ನಮ್ಮ ಗ್ರೂಪ್ ಅಲ್ಲೂ ಫಸ್ಟ್ ನಾವು ಏನು ನಮಗೆ ಕರೆ ಬಂದಿರುತ್ತೆ ಅದನ್ನ ನಾವು ಫಸ್ಟ್ ಅಲ್ಲಿಗೆ ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿದ ತಕ್ಷಣ ಅದಕ್ಕೆ ಸ್ಪಂದನೆ ಬರುತ್ತೆ, ಯಾವ ವ್ಯಕ್ತಿನ ನೀವು ಮೀಟ್ ಮಾಡಬೇಕು ಅಥವಾ ಯಾವ ದಾನಿನ ಮೀಟ್ ಮಾಡ್ಬೋದು ಅಥವಾ ಯಾವ ಅಧಿಕಾರಿನ ಮೀಟ್ ಮಾಡ್ಬೋದು ಅನ್ನೋದು ಪಟ್ಟಂತ ಬರುತ್ತೆ. ಅವಾಗ ನಾವು ಆ ಅಧಿಕಾರಿಗಳ ಮೂಲಕ ಅಲ್ಲಿಗೆ ನಾವು ಸ್ಥಳಕ್ಕೆ ಭೇಟಿ ಕೊಟ್ಟು ಬಿಟ್ಟು ಅಲ್ಲಿರೋ ಪರಿಸ್ಥಿತಿ ನೋಡ್ಬಿಟ್ಟು ಅವಾಗೇನೆ ಅವರಿಗೆ ಬೇಕಿರುವ ವ್ಯವಸ್ಥೆಗಳನ್ನ ಮಾಡ್ತೀವಿ ಸರ್ ಅಲ್ಲಿಗೆ. ಓಕೆ ವಿಶ್ವ ಅವರೇ, ನಿಮ್ಮ ಜೊತೆ ಇನ್ನೂ ಬಹಳಷ್ಟು ಮಾತುಗಳು ಮಾತಾಡಬೇಕಾಗಿತ್ತು, ಯಾಕೆಂತ ಹೇಳಿದ್ರೆ ಸಮಯ ಕೂಡ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅವಕಾಶ ಆದ್ರೆ ಖಂಡಿತವಾಗ್ಲೂ ಮಾತಾಡೋಣ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಸರ್.
ಕೇಳಿದ್ರೆ ಇದುವರೆಗೂ ಕೊರೋನಾ ವಾರಿಯರ್ಸ್ಗೆ ಗೌರವ ವಿಶೇಷ ಸರಣಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಕೋವಿಡ್ 19 ಸಂದರ್ಭದಲ್ಲಿ ಗೌರವದಿಂದ ಸ್ವಯಂ ಸೇವಕರಾಗಿ ಶ್ರಮ ವಹಿಸುತ್ತಿರುವ ವಿವಿಧ ಕ್ಷೇತ್ರದ ಸ್ವಯಂ ಸೇವಕರೊಂದಿಗೆ ನೇರ ಫೋನ್ ಇನ್ ಸಂವಾದ ಕೇಳಿದ್ರಿ.